ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಸ್ನೇಹಿತರೆ ಹಾಗೂ ಶರಣ ಬಂಧುಗಳೇ, ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಅತಿಥಿಗಳು ಶ್ರೀಯುತ ಅರವಿಂದ ಜತ್ತಿಯವರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಅಣ್ಣ ನಮಸ್ಕಾರ, ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕನ್ನಡ ನಾಡಿನ ಹಿರಿಮೆ ಗರಿಮೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರೆದೊಯ್ದವರು. ಕನ್ನಡ ಅಂದಾಗ ಎಲ್ಲರೂ ಹೌದಪ್ಪ, ಏನೋ ಒಂದು ದೊಡ್ಡದಾದಂತಹ ಭಾಷೆ ಅನ್ನುವಂತಹ, ಎಲ್ಲರೂ ಬಹಳ ಸಂತೋಷ ಸಂಭ್ರಮದಿಂದ ಸ್ವೀಕಾರ ಮಾಡುವಂತಹ ಭಾಷೆ. ಸ್ನೇಹಿತರೆ, ಕನ್ನಡದ ಕೀರ್ತಿ ಇಲ್ಲಿಂದ ಅಂದರೆ ಯಾವುದೋ ಒಂದು ನಮ್ಮ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಿಂದ ಹಿಡಿದು ಆ ದೆಲ್ಲಿಯವರೆಗೂ ಹೋಗಿ ಅದರ ವ್ಯಾಪ್ತಿ, ಭಾರತ ದೇಶದ ಹೆಮ್ಮೆಯ ರಾಷ್ಟ್ರಪತಿ ಹುದ್ದೆಗೂ ಏರಿದಂತಹ ಬಿ ಡಿ ಜತ್ತಿಯವರ ಸುಪುತ್ರರಾದಂತಹ ಶ್ರೀಯುತ ಅರವಿಂದ ಜತ್ತಿಯವರ ಬಗ್ಗೆ ನಿಮಗೆ ಶ್ರೀಯುತ ಅರವಿಂದ ಜತ್ತಿಯವರ ಪರಿಚಯವನ್ನು ಮಾಡಬೇಕಾ? ಖಂಡಿತವಾಗಲೂ ಬೇಡ. ಯಾಕೆಂದರೆ ಕನ್ನಡದ ಪ್ರತಿಯೊಬ್ಬ ವ್ಯಕ್ತಿತ್ವಕ್ಕೂ, ಕನ್ನಡದ ವ್ಯಕ್ತಿಗೂ, ಕನ್ನಡದ ಮನಸ್ಸುಗಳಿಗೆ ಅರವಿಂದ ಜತ್ತಿಯವರು ಅತ್ಯಂತ ಚಿರಪರಿಚಿತರು. ಹಾಗೆ ವಚನ ಸಾಹಿತ್ಯದ ಮೇಲೆ ನಿರಂತರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ, ವಚನಗಳನ್ನು ದೇಶ ವಿದೇಶಗಳಲ್ಲಿ ಪ್ರಸಾರ ಮಾಡ್ತಾ, ಒಂದು ನಿಮಿಷವೂ ಬಿಡುವಿಲ್ಲದಂತೆ ಪ್ರವಾಸ, ಮತ್ತೊಂದು ಮಗದೊಂದು ಕೆಲಸ ಕಾರ್ಯಕ್ರಮಗಳಲ್ಲಿ ಸದಾ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಮಹಾನ್ ಸಾಧಕರು, ಅನುಭಾವಿಗಳು ಆದಂತಹ ಶ್ರೀಯುತ ಅರವಿಂದ ಜತ್ತಿಯವರು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನನಗಂತೂ ಬಹಳ ಸಂತೋಷ ತಂದಿದೆ. ಬನ್ನಿ, ಅವ್ರ ಜೊತೆ ಮಾತಾಡ್ತಾ ಅವರ ಮನಸ್ಸಿನಲ್ಲಿರುವಂತಹ ಹಲವಾರು ವಿಚಾರಗಳನ್ನು ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲನೇ ಪ್ರಶ್ನೆ ಕಾಣುವಂಥದ್ದು ಏನಪ್ಪ ಅಂದರೆ, ತಾವು ಓದ್ಕೊಂಡಿದ್ದು ಇಂಜಿನಿಯರಿಂಗ್ ಓದಬೇಕು ಅಂತ ಹೋದದ್ದು ತಾವು. ಅಲ್ಲಿ ನೋಡಿದ್ರೆ ಮಿಷಿನರಿ ಈ ಥರದ್ದೇ ಒಂದು ನಮ್ಮ BE ಅಂದ ತಕ್ಷಣ ನಮ್ಮ ಮೈಂಡ್ಗೆ ಅದಂತೆ ಬರುತ್ತೆ. ಅದೆಲ್ಲವನ್ನು ತಾವು ತೊರೆದುಬಿಟ್ಟು ಈ ಅನುಭವ ಅನ್ನುವಂತಹ ಮಂಟಪಕ್ಕೆ, ಅನುಭವ ಮಂಟಪಕ್ಕೆ ತಾವು ಬರ್ತೀರಿ. ವಚನಗಳ ಬಗ್ಗೆ ತಮ್ಮ ಒಂದು ಗಮನ ಹರಿಯುತ್ತೆ. ಅದೇನು ಆ ಟೆಕ್ನಿಕಲ್ ನಾಲೆಡ್ಜನ್ನು ಬಿಟ್ಬಿಟ್ಟು ಈ ಕಡೆ ಬಂದಿದ್ದು ತಾವು? ಅಮ್ಮ, ನನ್ನ ತಂದೆ ಡಾಕ್ಟರ್ BD ಜೋತಿಯವರು ತಮ್ಮ ಇಳಿ ವಯಸ್ಸಿನಲ್ಲಿ, 91ನೇ ವಯಸ್ಸಿನಲ್ಲಿ ಅವರು ಬಹಳ ಆರೋಗ್ಯದ ಕ್ಷೀಣವಿದ್ದಾಗ ಅವರು ಮಲಗಿದ್ದರು ಮನೆಯಲ್ಲಿ. ಆ ಸಂದರ್ಭದಲ್ಲಿ ಹೋಗಿ ತಂದೆಯವ್ರಿಗೊಂದು ಪ್ರಶ್ನೆ ಕೇಳಿದೆ, ಪಾಪ ನೀವು ಲೈಫಲ್ಲಿ, ಜೀವನದಲ್ಲಿ ಇಷ್ಟೊಂದೆಲ್ಲ ಮಾಡಿದ್ದೀರಿ, ನನಗೂ ಸಹ ಏನಾದರೂ ಮಾರ್ಗದರ್ಶನ ಮಾಡಿ ಅಂತ ಕೇಳಿದೆ. ಕೇಳಿದ ತಕ್ಷಣ ಅವರು, ನಿಂದೆಲ್ಲ ವ್ಯವಹಾರ ಇದೆ, ಎಲ್ಲ ಇದೆ, ಇದೆಲ್ಲ ನನ್ನನ್ನು ಯಾಕೆ ಕೇಳ್ತೀಯ ಅಂತ. ಇಲ್ಲ, ನೀವು ನಿರಂತರವಾಗಿ ಬದುಕಿನಲ್ಲಿ ಒಬ್ಬ ಬಡ ಹಳ್ಳಿಯ ರೈತನ ಮಗನಾಗಿ ರಾಷ್ಟ್ರಪತಿಯಾದಂಥ ವ್ಯಕ್ತಿ, ನೀವು ನನ್ನ ಜೀವನಕ್ಕೆ ಮಾರ್ಗದರ್ಶನ ಮಾಡಬೇಕು ಅಂತ ಕೇಳಿದ್ನಮ್ಮ. ಕೇಳಿದಾಗ ತಕ್ಷಣ ಅವರು ಮಲಗಿದವರೇ, ಮಲಗಿದ್ದಲ್ಲೇ ನನ್ನ ನೆತ್ತಿಯ ಮೇಲೆ ಹಿಂಗೆ ಕೈ ಆಡಿಸ್ತಾ, ನೀ ಬಸವಣ್ಣ ಆಗು, ಬಸವಣ್ಣ ನಿನ್ನ ಬದುಕು ನೋಡ್ಕೋತಾನ, ನಿಂದು ಎಷ್ಟರೇ ದೊಡ್ಡ ಬದುಕು, ಇಷ್ಟು ಹೇಳಿದ ಮಾತು ಬಹುಶಃ ನನ್ನ ಜೀವನದ ಮೇಲೆ ಬಹಳ ಪ್ರಭಾವ ಬೀರಿ ಅಲ್ಲಿಂದ ನಾನು ಅಯಿಯಿಂದ ಹಿಡಿದು ಶರಣ ಸಂಸ್ಕೃತಿಯ ಹೆಜ್ಜೆಗಳಲ್ಲಿ ಹೆಜ್ಜೆ ಇಡ್ತಾ ಮುಂದುವರೆದಿದ್ದೀನಮ್ಮ, ಇನ್ಯಾವುದೂ ಇಲ್ಲ. ಸ್ನೇಹಿತರೆ, ನಾನು ಆಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ನಮ್ಮ ಕನ್ನಡ ನಾಡಿನ ಹಿರಿಮೆ ಗರಿಮೆಗಳನ್ನು ಸಾರಿದಂತಹ ಡಾಕ್ಟರ್ BD ಜತ್ತಿಯವರು ಅತ್ಯಂತ ದೊಡ್ಡದಾದಂತಹ ಹುದ್ದೆಗೆ ಏರ್ತಾರೆ. ಅವರು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅದರಲ್ಲಿ ಬಸವ ಸಮಿತಿಯ ಸ್ಥಾಪನೆ ಸಹ ಒಂದು, ಅದು ಅವರ ಕನಸು ಸಹ ಆಗಿತ್ತು. ಬಸವ ಸಮಿತಿಯಲ್ಲಿ ಅವರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಮುತ್ತು ರತ್ನಗಳನ್ನು, ವಜ್ರ ಮಾಣಿಕ್ಯಗಳನ್ನು ತಂದು ಅಲ್ಲಿ ಇಟ್ಟಿದ್ದಾರೆ. ಆದರೆ ಅದನ್ನು ನೋಡಿಕೊಳ್ಳುವಂತಹ ಕೆಲಸ ಇದೆಯಲ್ಲ, ಅದೇನು ನಿಜವಾಗಲೂ ಸುಲಭವಾದಂತಹ ಕೆಲಸವನ್ನೆಲ್ಲ ಎಲ್ಲಿಂದನೂ ಅವರು ಅಗೆದು ಬಗೆದು ತಂದು ತಂದು ಇಲ್ಲಿಟ್ಟಿದ್ದಾರೆ ವಚನ ಸಾಹಿತ್ಯ ಅನ್ನುವಂಥದ್ದನ್ನು. ಆದರೆ ಅದನ್ನು ಸಮಗ್ರವಾಗಿ ನೋಡಿಕೊಳ್ಬೇಕು, ಅದನ್ನು ಪ್ರಸಾರ ಮಾಡಬೇಕು. ಯಾವುದೋ ಒಂದು ದೆಲ್ಲಿಯಲ್ಲಿ ಹೋಗಿ ಪ್ರಸಾರ ಮಾಡುವಂಥದ್ದಲ್ಲ, ಅಥವಾ ದೇಶ ವಿದೇಶಗಳಲ್ಲೂ ಹೋಗಿ ಪ್ರಸಾರ ಮಾಡುವಂಥದ್ದಲ್ಲ, ನಮ್ಮ ನಾಡಿನ ಒಂದು ಕುಗ್ರಾಮ, ಒಬ್ಬ ಹಳ್ಳಿಯ ರೈತನಿಗೆ, ಅವನ ಮಗನಿಗೆ, ಅತ್ಯಂತ ಬಡ ವ್ಯಕ್ತಿಗೆ, ಅವಿದ್ಯಾವಂತ ಆಗಿರ್ಬೋದು ಅವನಿಗೆ, ಅವರು ತುಂಬ ಬಡತನದಲ್ಲಿರ್ಬೋದು, ಅಂತಹ ಸಾಮಾನ್ಯ ವ್ಯಕ್ತಿಗೆ ವಚನಗಳನ್ನು ಅವ್ರ ಮನೆಗೆ ತೆಗೆದುಕೊಂಡು ಹೋಗುವಂಥದ್ದಿಲ್ಲ. ವಿದ್ಯಾವಂತರಿಗೆ ನಾವು ತೊಗೊಂಡು ಹೋಗ್ತೀವಿ, ಅಮೇರಿಕಾಗೆ ತೊಗೊಂಡು ಹೋಗ್ತೀವಿ, ಅದು ಬಹುಶಃ ಸುಲಭ ಆಗ್ಬೋದು, ಯಾಕಂದರೆ ವಿದ್ಯಾವಂತರು ಓದ್ಕೋತಾರೆ, ವಿದೇಶಕ್ಕೆ ತೊಗೊಂಡು ಹೋಗೋದು ಭಾಳ ಸುಲಭ. ಆದರೆ ನಮ್ಮ ಎಲ್ಲಿ ನಮ್ಮ ಹಳ್ಳಿಗಾಡಿನಲ್ಲಿ ರಸ್ತೆನೂ ಸಹ ಇಲ್ಲ, ವಿದ್ಯುತ್ ಸಹ ಇಲ್ಲ, ಅಂಥ ಕಡೆ ವಚನಗಳನ್ನು ತೆಗೆದುಕೊಂಡು ಹೋಗುವಂಥದ್ದು, ಅವರಿಗೆ ಬಸವಣ್ಣನವರ ತತ್ವಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ತಿಳಿಸುವಂಥದ್ದು, ಅವರ ಜೀವನವನ್ನು ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನು ಮಾಡುವಂಥದ್ದು, ಈ ಕೆಲಸದಲ್ಲಿ ತಾವು ನಿರಂತರವಾಗಿ ತೊಡಗಿಕೊಂಡಿದ್ದೀವಿ. ಈ ಒಂದು ಆಸಕ್ತಿ ತಮಗೆ ಹುಟ್ಟಿದಾದರೂ ಹೇಗೆ? ಈಗಾಗಲೇ ತಮ್ಗೆ ಹೇಳಿದ ಹಾಗೆ ಆ ಆಶೀರ್ವಾದದ ನಂತರ ತಂದೆಯವರು ಲಿಂಗೈಕ್ಯರಾಗ್ತಾರೆ. ಆದಮೇಲೆ
ಯಾವುದೋ ಕಾರಣಾಂತರಗಳಿಂದ ನಾನು ಬಸವ ಸಮಿತಿಯ ಅಧ್ಯಕ್ಷನಾಗಿ ಮುಂದುವರಿಬೇಕು ಅಂತ ಹೇಳಿ ಬಸವ ಸಮಿತಿ ತನ್ನ ಸರ್ವಸಾಮಾನ್ಯರ ಸಭೆಯಲ್ಲಿ ನಿರ್ಣಯ ಮಾಡುತ್ತೆ. ಬಹುಶಃ ಆಗ ನಾನು ಅದರ ಅರಿವು ಕೂಡ ಹೆಚ್ಚಿಗೆ ಏನೂ ಇಲ್ಲದಂಥ ವ್ಯಕ್ತಿ, ನೋಡೋಣ ಅಂತ ಹೇಳಿ ಪ್ರಯತ್ನ ನಾನು ಆರಂಭ ಮಾಡಿದೆ. ಅಲ್ಲಿಂದ ಹಾಗೆ ಅದು ಬಸವಣ್ಣನವರ ದಿವ್ಯ ದರ್ಶನ ಏನಿದೆ ನನ್ನನ್ನು ಎಳ್ಕೊಂಡು ಬಂತು. ಇದಕ್ಕೆ ಕಾರಣ ಇಷ್ಟೇ ಆಗಿದ್ದು, ಮೊದಲಿಗೆ ನಮ್ಮ ಮನೆಯಲ್ಲಿ ನನ್ನ ತಾಯಿ ಮತ್ತು ನನ್ನ ತಂದೆ ಒಂದಿನ ಚರ್ಚೆ ಮಾಡ್ತಾಯಿದ್ರು. ಏನು ಚರ್ಚೆ ಅಂದರೆ, ಬಸವಣ್ಣನವರ ಒಂದು ಪುತ್ಥಳಿಯನ್ನು ಬೆಂಗಳೂರಿನಲ್ಲಿ ಇಡಬೇಕು ಅಂತ ಹೇಳಿ ನಮ್ಮ ತಾಯಿ ನನ್ನ ತಂದೆಗೆ ಹೇಳ್ತಾರೆ. ಅದು ಅವರ ಇಳಿ ವಯಸ್ಸಿನಲ್ಲೇ ಹೇಳಿದಾಗ ತಂದೆ ಹೇಳ್ತಾರೆ, ಬಹುಶಃ ಸ್ಥಾವರ ಕಳಿವು ಉಂಟು ಅಂತ ಹೇಳಿದ ಬಸವಣ್ಣನವರ ತತ್ವಕ್ಕೆ ಬದ್ಧರಾಗೋದಾದರೆ ಪುತ್ಥಳಿ ಮಾಡೋದು ಸರಿಯಲ್ಲ, ಆದ್ದರಿಂದ ನನಗೆ ಹೆಚ್ಚಿನ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲ ಅಂತ ಹೇಳ್ತಾರೆ. ಆಗ ತಾಯಿ ಹೇಳ್ತಾರೆ, ಇದು ಇಡೀ ರಾಜ್ಯದ ಕೇಂದ್ರ ಬಿಂದುವಾದ ಬೆಂಗಳೂರಿನಲ್ಲಿ ಕೊನೆಗೆ ಆ ಪ್ರಜ್ಞೆಯನ್ನು ಮೂಡಿಸೋದಕ್ಕಾದರೂ ಬಸವಣ್ಣನವರ ಪುತ್ಥಳಿ ಇರಲಿ ಅಂತ ಹೇಳಿ ನನ್ನ ಮಾತಾಡ್ತಾ ಇರ್ತಾರೆ. ಅದು ಸ್ವಲ್ಪ ಮಾತು ವಾಗ್ವಾದದಲ್ಲಿ ತಂದೆ ಇಲ್ಲ ಇಲ್ಲ ಅದು ಸ್ಥಾವರ ಅಂತ ಹೇಳಿ, ತಾಯಿ ಅದು ಆಗಲೇಬೇಕು ಸಂಸ್ಕಾರ ಅಂದಾಗ ನಾನು ಮಧ್ಯೆ ಸುಮ್ಮನಿರಲಾರ್ದೇನೆ ಸ್ವಲ್ಪ ಎಲ್ಲಿ ತಂದೆ ತಾಯಿಯ ಮಧ್ಯದಲ್ಲಿ ಸ್ವಲ್ಪ ಸಿಟ್ಟಿನ ಸಾತ್ವಿಕ ಸಿಟ್ಟಿನ ಚರ್ಚೆ ಆಗ್ತಾ ಇರುವಾಗ ನಾನು ತಾಯಿಗೆ ಹೇಳಿದೆ, ಇವ್ರು ಹೆಂಗೆ ಹೇಳ್ತಾರೆ ಬಿಡುವ ನಾ ಏನಾರು ಮಾಡೂನು ಅಂದಾಗ ತಂದೆ ಮತ್ತೆ ನನಗೆ ವ್ಯಂಗ್ಯವಾಗಿ ಹೀಗೆಲ್ಲ ಹೇಳೋರನ್ನ ಭಾಳ ಕೇಳಿದ್ದೀನಿ, ಮಾಡೋರನ್ನ ನೋಡಿದ್ದೀನಿ ಅಂದ್ಬಿಡ್ತಾರೆ. ಅಂದ ತಕ್ಷಣ ನನ್ನ ತಾಯಿಗೆ ನೋಡೋ ಹೆಂಗೆ ಹೇಳ್ತಾರೆ ಇದನ್ನು ನೀವು ಮಾಡೇ ತೀರಬೇಕು ಅಂತ ಹೇಳ್ತಾರಮ್ಮ. ಅಲ್ಲಿಂದ ಈಗ ಬಸವೇಶ್ವರ ವೃತ್ತ ವಿಧಾನಸೌಧದ ಹಿಂದೆ ಇರತಕ್ಕಂತಹ ಪುತ್ಥಳಿಯನ್ನು ನನಗೆ ಒಂದು ಸಣ್ಣ ಕಮಿಟಿಯ ಚೇರ್ಮನ್ ಮಾಡಿ, ಆ ಪುತ್ಥಳಿಯ ಕಮಿಟಿ ಮಾಡಿ ನನ್ನನ್ನು ಅದರ ಅಧ್ಯಕ್ಷನನ್ನಾಗಿ ಬಿಡ್ತಾರೆ. ಕೇವಲ 6 ತಿಂಗಳಲ್ಲಿ ಅದನ್ನು ಬಹಳ ನಿಷ್ಠೆಯಿಂದ ಬಸವ ಪುತ್ಥಳಿಯನ್ನು ಅನಾವರಣಗೊಳಿಸ್ತೇನೆ ಬೆಂಗಳೂರಿನಲ್ಲಿ. ಅಲ್ಲಿ ನನ್ನ ಬಸವ ಸಮಿತಿಯೊಡನೆ ನನ್ನ ಪ್ರಥಮ ಕಾರ್ಯ ಆರಂಭ ಆಗ್ತದೆ. ಆಗ ನಾನು ಅಧ್ಯಕ್ಷನಾಗೂ ಇರೋದಿಲ್ಲ, ಇಷ್ಟು ಬೇಗ ಇವನು ಮಾಡಿದ್ನಲ್ಲ ಅನ್ನೋದು ಎಲ್ಲರ ಮೇಲೆ ಪ್ರಭಾವನೂ ಬೀರುತ್ತೆ. ಅದು ಬಹಳ ಕಡಿಮೆ ವೆಚ್ಚದಲ್ಲಿ ಕೇವಲ 6 ಲಕ್ಷ ರೂಪಾಯಿನಲ್ಲಿ ಅಂದಿನ ದಿನಗಳಲ್ಲಿ 6 ಲಕ್ಷದಲ್ಲಿ ಒಂದು ಪುತ್ಥಳಿಯನ್ನು ಇಡಬೇಕಾದ್ರೆ ಖಂಡಿತ ಕಷ್ಟವಾದ ಕೆಲಸವನ್ನು ಮಾಡೋದೇ ಮತ್ತೆ ವಿಶೇಷವಾದದ್ದು. ಅದು ಮಾಡಿದ ಮೇಲೆ ತಂದೆಯವರು ಲಿಂಗೈಕ್ಯರಾಗಿ ಹೊರಟ ಮೇಲೆ ನಾನು ಬಸವ ಸಮಿತಿ ಅಧ್ಯಕ್ಷನಾಗ್ತೇನೆ. ಅಧ್ಯಕ್ಷನಾದಾಗ ಅನ್ನಿಸ್ತದೆ, ಇದೇನಿದು ಯಾರು ಯುವಕರು ಬರೋದೇ ಇಲ್ಲ, ವಯಸ್ಸಾದವರು ಮಾತ್ರ ಬಸವ ಸಮಿತಿಗೆ ಬರ್ತಾರಲ್ಲ, ಇದೇನು ಅನ್ನೋದು ನನ್ನ ತಲೆಯಲ್ಲಿ ಸುತ್ತುತ್ತೆ. ಅನೇಕ ಕಾರ್ಯಕ್ರಮಗಳನ್ನು ರೂಪಿಸೋ ಪ್ರಯತ್ನ ಮಾಡ್ತೇನೆ, ಯುವಕರನ್ನು ಕರೆಯೋದಕ್ಕೆ ನೋಡ್ತೇನೆ, ಹೆಚ್ಚಿನ ಸಫಲತೆ ಕಾಣೋದಿಲ್ಲ. ಹೆಚ್ಚಿನ ಸಫಲತೆ ಕಾಣದೇ ಇದ್ದಾಗ ಅವರು ಬರದೇ ಇದ್ದರೆ ಏನಾಯಿತು, ಯುವಕರ ಹತ್ರನೇ ಹೋಗಬೇಕು ಅಂತ ಹೇಳಿ ಪ್ರಥಮವಾಗಿ ನಾನು ವಚನ ಮತ್ತು ವ್ಯಕ್ತಿತ್ವ ವಿಕಸನ ಅನ್ನೋ ಒಂದು ಕಾರ್ಯಕ್ರಮವನ್ನು ರೂಢಿಸ್ಕೊಂಡು ಅದನ್ನು ಬೇರೆ ಬೇರೆ ಕಾಲೇಜುಗಳಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳಿ ಪ್ರಯತ್ನ ಆರಂಭ ಮಾಡ್ತೇನೆ. ಪ್ರಥಮವಾಗಿಯೇ ಅದು ಬಹಳ ಅರ್ಥಪೂರ್ಣವಾಗಿ ಸಮಾಜ ಅದನ್ನು ಸ್ವೀಕರಿಸುತ್ತೆ. ಫಸ್ಟ್ ಅಂದರೆ ಮೊದಲನೇ ಕಾರ್ಯಕ್ರಮ ಈ KLE ವಿದ್ಯಾಸಂಸ್ಥೆ ರಾಜಾಜನಗರದಲ್ಲಿ ಆರಂಭ ಮಾಡ್ತೇವೆ. ಮಾಡಿದಾಗ ಬಹಳ ಅದಕ್ಕೆ ಎಲ್ಲರೂ ಕೂಡ ಇಷ್ಟೊಂದು ಇದರಲ್ಲಿ ಸಾಧ್ಯತೆಗಳಿವೆಯಾ ಅನ್ನೋ ಶುರು ಆಗ್ತದೆ. ಹೀಗೆ ಅದನ್ನು ಮುಂದುವರಿಸ್ತಾ ನಿರಂತರವಾಗಿ 15 ವರ್ಷಗಳಲ್ಲಿ ಕನಿಷ್ಠ 15 ಲಕ್ಷ ವಿದ್ಯಾರ್ಥಿಗಳಿಗೂ ಮಿಗಿಲಾಗಿ ವಚನಗಳಲ್ಲಿ ವ್ಯಕ್ತಿತ್ವ ವಿಕಸನವನ್ನು ಮಾಡ್ತಾ ಬಹುಶಃ ಆ ಮೂಲಕ ನನ್ನ ವ್ಯಕ್ತಿತ್ವದಲ್ಲಿಯೂ ವ್ಯತ್ಯಾಸ ಆಗಿರೋದನ್ನು ನಾನು ಕಂಡಿದ್ದೇನೆ. ಮಕ್ಕಳಿಗೆ ತಿಳಿಸ್ಬೇಕಾದ್ರೆ ಭಾಳ ಕಷ್ಟದ ಕೆಲಸ ಅದು, ವಚನಗಳ ಆಧಾರದ ಮೇಲೆ ನೋಡ್ತಾ ಇರ್ತಾರೆ, ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇರ್ತಾರೆ, ಅದಕ್ಕೆ ಅದು ನೋಡ್ತಾರೆ. ಆಮೇಲೆ ಇದ್ದಕ್ಕಿದ್ದ ಹಾಗೆ ನಾವು ವಚನಗಳನ್ನು ತಗೊಂಡೋಗಿ ಏನೋ ಹೇಳೋಕೆ ಹೋದರೂ ಕೂಡ ಅವರ ಮನಸ್ಥಿತಿಗೆ ಅದು ಒಗ್ಗೋದಿಲ್ಲ. ಹೀಗಾಗಿ ಅದನ್ನು ಈ ಹೊಸ ಚಿಂತನೆಗಳನ್ನು ಒಳಗೂಡಿಸ್ಕೊಂಡು ಮಂಡಿಸಿದ್ದು ಒಂದು ದೊಡ್ಡ ಮಹತ್ ಕಾರ್ಯವಾಗಿ ವಚನ ವ್ಯಕ್ತಿತ್ವ ವಿಕಸನ. ಈಗ ನಿಮಗೆ ಆಶ್ಚರ್ಯ ಆಗ್ಬೋದು, ಇದು ಮಾಡಿದ ನಂತರ ಬಹುಶಃ ಅನೇಕ ಪುಸ್ತಕಗಳು ಹೊರಬಂದಿವೆ, ಅನೇಕ ಸಾಧಕರು ಅದನ್ನು ಹೌದು ಇದರಲ್ಲಿ ಮೂಲಕ ವಚನಗಳು ಒಂದೊಂದು ವಚನದಲ್ಲಿ ಎಷ್ಟು ವ್ಯಕ್ತಿತ್ವ ವಿಕಸನ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಹೀಗೆ ಅದು ಮೊದಲನೆಯ ಕಾರ್ಯಕ್ರಮ. ಎರಡನೇದಾಗಿ ಇದೇನಿದು ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿದೆಯಲ್ಲ, ವಚನಗಳು ಬೇಕಾದಷ್ಟು ವಿದ್ವಾಂಸರಿದ್ದಾರೆ, ಗುರುಗಳಿದ್ದಾರೆ, ಭಾಷಣ ಮಾಡ್ತಾರೆ, ಎಲ್ಲವೂ ಸಾಹಿತ್ಯದ ನೆಲೆಯಲ್ಲಿ ಧರ್ಮದ ನೆಲೆಯಲ್ಲಿ ಸೀಮಿತ ಆಗಿರೋದನ್ನು ನೋಡಿ ನನಗೇನು ಅನ್ನಿಸ್ತದೆ, ಕನ್ನಡದಿಂದ ಬೇರೆ ಭಾಷೆಗಳಿಗೆ ಏನಾದರೂ ಅನುವಾದ ಮಾಡುವ ಪ್ರಕ್ರಿಯೆ, ಜತಿಯವರು ಆರಂಭದಲ್ಲಿ ಕೆಲವು ಮಟ್ಟಿಗೊಂದು 10 ಭಾಷೆಗಳಿಗೆ 108 ವಚನಗಳನ್ನು ಮಾಡಿಸಿದ್ದು ನನ್ನ ಗಮನದಲ್ಲಿತ್ತು. ಇದೊಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ನೇರವಾಗಿ ಧಾರವಾಡಕ್ಕೆ ಹೋಗ್ತೇನೆ. ಕಲಬುರ್ಗಿಯವರ ಪರಿಚಯವೂ ಅಷ್ಟಾಗಿ ಇರಲಿಲ್ಲ ಆಗದ, ನಾನು ಹೊಸಬ, ಈ
ಈ ಸಂದರ್ಭಗಳಲ್ಲಿ. ಕಲಬುರ್ಗಿ ಅವ್ರ ಹತ್ರ ಹೋದಾಗ ಏನು ಆಶ್ಚರ್ಯ ಆಗುತ್ತೆ ಅಂದರೆ, ಓ ನೀವು ಅರವಿಂದ್ ಜತ್ತಿ ಅವ್ರೇನ್ರಿ, ಬರ್ರಿ ಬರ್ರಿ ಅಂಥೇಳಿ ನನ್ನನ್ನು ಕೂಡಿಸ್ತಾರೆ. ತಕ್ಷಣ ಒಂದು ನಿಮಿಷ ಬಂದೆ ಅಂಥೇಳಿ ಒಳಗೆ ಹೋಗಿ ಕೈಯಲ್ಲಿ ಇಷ್ಟು ಬಿಳಿ ಹಾಳೆಗಳನ್ನು ಹೊತ್ಕೊಂಡು ಮತ್ತೆ ಅವರು ಕೂಡ ತಂದು ನನ್ನ ಕೈಯಲ್ಲಿ ಕೊಡ್ತಾರೆ. ನನಗೆ ಅರ್ಥ ಆಗಲ್ಲ ಇವೇನು ಕೊಡ್ತಾ ಇದ್ದಾರೆ ಇವರು ಅಂತ. ಇಲ್ಲ, ಇದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ, ಏನಾದರೂ ಮಾಡಿ ಅನುವಾದಗೊಳಿಸಬೇಕು. 25,000 ವಚನಗಳಲ್ಲಿ 3,000 ನಾನು ಆಯ್ದಿಟ್ಟಿದ್ದೇನೆ. ಇದನ್ನು ಯಾರ ಕಡೆ ಅನುವಾದ ಮಾಡಿಸ್ಬೇಕು ಅಂತ ನನ್ನ ತಲೆಯಲ್ಲಿತ್ತು. ನೀವಾಗೆ ನನ್ನ ಬಾಗಿಲಿಗೆ ಬಂದು ಕೇಳ್ತಾ ಇದ್ದೀರಿ, ನಿಮ್ಮ ಸಂಸ್ಥೆಯ ಮೂಲಕ ಇದು ಸಾಧ್ಯವೂ ಇದೆ ಅಂತ ಹೇಳಿ ಆ ಪೂರ್ಣ ಕಡತವನ್ನೇ ನನ್ನ ಕೈಯಲ್ಲಿ ಕೊಟ್ಟರು. ನಾನಾಗ ಅವ್ರಿಗೆ, ಅಣ್ಣವರೇ ಬರೀ ಹಿಂಗೆ ಕೊಟ್ಟರೆ ನನ್ನ ಕಡೆ ಆಗಬೇಕಲ್ರಿ, ನೀವು ಇದಕ್ಕೆ ಸಹಾಯ ಮಾಡಬೇಕು ಅಂದೆ. ಹಿಂಗೆ ನೋಡ್ರಿ, ಏನಾದರೂ ಹೇಳೋದಕ್ಕೆ ಹೋದರೆ ನನ್ನ ತಲೆ ಮೇಲೆ ಬರುತ್ತೆ ಅನ್ನೋ ಭಾವ ಹೇಳಿ, ಅದೆಲ್ಲ ಸಾಧ್ಯವೇ ಇಲ್ಲ, ನೀವು ಬರಬೇಕು ಅಂತ ಹೇಳಿದಾಗ ಆ ಪುಣ್ಯಾತ್ಮ ಅವರ ಜೀವನದ ಕೊನೆಯ 9 ವರ್ಷಗಳು, ಜೀವನದ ಕಲಬುರ್ಗಿಯವರ ಜೀವನದ ಕೊನೆಯ 9 ವರ್ಷಗಳು ನನ್ನೊಡನೆ ಕಳೆದಿದ್ದು ಇವತ್ತಿಗೂ ಕೂಡ ಎಂದೂ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಪುಣ್ಯಾತ್ಮ ಕೊನೆಯ ದಿನದಂದಿಗೂ ಕೂಡ 23 ಭಾಷೆಗಳ ಅನುವಾದ ಆದಾಗ ಕೊನೆಯ ದಿನ ಅದು ಕೊಂಕಣಿ ಭಾಷೆ ಅನುವಾದ ಸಮಿತಿಯಲ್ಲಿ ನಡೀತಾ ಇತ್ತು. ಸ್ವಲ್ಪ ಕೆಲಸ ಇತ್ತು, ಕನ್ನಡ ಭವನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದರು. ಹೋಗಿ ಬರ್ರಿ ಅಣ್ಣವರೇ ಎಂದೆ. ಅಂದಾಕ್ಷಣ ಹೊರಗೆ ಹೋದವರು ಬಾಗಿಲಲ್ಲಿ ಮತ್ತೆ ತಿರುಗಿ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಹಿಂಗೆ ತಿರುಗಿ ಬಂದರು. ಬಂದು, ನೋಡ್ರಿ ಇದೇನೋ ವಿಚಿತ್ರ ಅನಿಸ್ತೈತೆ ನನಗೆ, ನಾನು ನೀವು ಇದಕ್ಕೆ ಹುಟ್ಟಿ ಬಂದಿದ್ದೀವೇನೋ ಅಂತ ಮಾತು ಅಂದು, ಒಂದೇ ವಾರದಲ್ಲಿ ಅವರು ಲಿಂಗೈಕ್ಯರಾಗಿದ್ದು ಎಂದು ನಾನು ಭಾಳ ಭಾಳ ಮನಸ್ಸಿಗೆ ನೋವಾದಂಥ ಸಂದರ್ಭ ಇದೆ. ಹೀಗೆ ವಚನಗಳನ್ನು ಅನುವಾದ ಮಾಡುವಾಗ ಮೊದಲು ಹೇಗೆ ಮಾಡಿದ್ವಿ ಅಂದರೆ, ಕನ್ನಡ ಬರ್ತಕ್ಕಂತಹ ವ್ಯಕ್ತಿಗಳನ್ನು ಗುರುತಿಸಿ ಅಂತಹ ಸಂಪಾದಕರನ್ನು 10 ಭಾಷೆಗಳಿಗೆ ಆಯ್ಕೆ ಮಾಡಿದ್ವಿ. ಅಂದರೆ ಕನ್ನಡದಿಂದ ತಮಿಳು, ತೆಲುಗು, ಮರಾಠಿ, ಮಲಯಾಳಮ್ಮು, ತದನಂತರ ಪಂಜಾಬಿ, ಅನಂತರ ಬಂಗಾಲಿ, ಈಗ ಸಂಸ್ಕೃತ, ಎಲ್ಲ ಕನ್ನಡ ಬರ್ತಕ್ಕಂಥ ವಿದ್ವಾಂಸರನ್ನೇ ಸಂಪಾದಕರನ್ನು ಮಾಡಿ ಕಲಬುರ್ಗಿಯವರ ಮುಖ್ಯ ಸಂಪಾದಕತ್ವದಲ್ಲಿ ಕಾರ್ಯಾಗಾರಗಳನ್ನು ಆರಂಭ ಮಾಡಿದ್ವಿ. ಆ 10 ಭಾಷೆಗಳೇನು ಸಿದ್ಧ ಆದವು ಮೊದಲಿಗೆ, ಅದು ಇನ್ನುಳಿದ ಭಾರತದ 13 ಭಾಷೆಗಳಿಗೆ ಸಂಪರ್ಕ ಭಾಷೆಯಾಗಿ ರೂಪುಗೊಳ್ತು. ಈಗ ಉದಾಹರಣೆಗೆ ನಾನೆಲ್ಲೂ ಹೋಗಿ ಅಸ್ಸಾಮಿ ಭಾಷೆಯಲ್ಲಿ ಮಾಡಬೇಕಾದಾಗ ಅಸ್ಸಾಮ್ಗೆ ಹೋದಾಗಲೂ ಕೂಡ ನಮಗೇನಾಗ್ತದೆ, ಆ ಸಂದರ್ಭದಲ್ಲಿ ಚರ್ಚೆಗಳು ಅಸ್ಸಾಮಿ ಭಾಷಿಕರ ಜೊತೆ ಅಥವಾ ಆ ವಿದ್ವಾಂಸರ ಜೊತೆ ಚರ್ಚೆ ಮಾಡಬೇಕಾದ್ರೆ ನನಗೆ ಆವಾಗ ಹಿಂದಿ ಅನುಕೂಲ ಆಗ್ತದೆ, ಸಂಸ್ಕೃತ ಅನುಕೂಲ ಆಗುತ್ತೆ, ಅದರ ಜೊತೆ ಬಂಗಾಲಿ ಭಾಷೆ ಅನುಕೂಲ ಆಗ್ತದೆ, ಹಾಗೆ ಇಂಗ್ಲೀಷ್ ಭಾಷೆ, ಹೀಗೆ 4 ಸಂಪರ್ಕ ಭಾಷೆಗಳನ್ನು ಇಟ್ಕೊಂಡು ಅನುವಾದ ಮಾಡಿದಾಗ ಅದು ಬಹಳ ಹಗುರವಾಗಿ ನಮಗೆ ಆಗ್ತಾ ಬಂತು. 10 ಭಾಷೆಯನ್ನು ನಮ್ಮ ದೇಶದ ಉಪರಾಷ್ಟ್ರಪತಿಗಳಾದ ಡಾಕ್ಟರ್ ಹಮೀದ್ ಅನ್ಸಾರಿಯವರನ್ನು ಬೆಂಗಳೂರಿಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ತಂದೆಯವರ, ಆಗ ತಂದೆಯವರ ಶತಮಾನೋತ್ಸವ ಕಾರ್ಯಕ್ರಮವೂ ಇರುತ್ತವೆ, ಎರಡನ್ನು ಜೊತೆ ಮಾಡಿ ಇಲ್ಲೇ ಬೆಂಗಳೂರಿನಲ್ಲಿ 10 ಭಾಷೆ ಬಿಡುಗಡೆ ಮಾಡಿದ್ವಿ. ತದನಂತರ ಹಾಗೆ ಮುಂದುವರಿತಾ ಇನ್ನೂ 13 ಭಾಷೆ ಸಂಪೂರ್ಣಗೊಳ್ತು. ಸಂಪೂರ್ಣಗೊಂಡ ಮೇಲೆ ಅದನ್ನು ಇನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಬೇಕಲ್ಲ, ಅದನ್ನೆಲ್ಲೋ ಬೆಂಗಳೂರಿನಲ್ಲಿ ಮಾಡಿದ್ರೆ ಹೇಗೆ, ಭಾಷೆಗಳು ಎಷ್ಟೋ ಜನಕ್ಕೆ ನಮ್ಮ ದೇಶದಲ್ಲಿ ಅಧಿಕೃತ ಭಾಷೆ ಎಷ್ಟು ಅಂತ ಈಗಲೂ ಕೇಳಿ ಭಾಷೆ ಗೊತ್ತಿರಲ್ಲ. ಸಡನ್ನಾಗಿ ನಾನು ಹೋಗಿ ಯಾರಿಗ ಕೇಳಿದ್ರೆ ಏನೂ ಗೊತ್ತೇ ಇರಲ್ಲ, 23 ಭಾಷೆಗಳು ಏನಿವು ಅಂಥೇಳಿ. ಇದೆಲ್ಲವನ್ನು ಮಾಡಿ ಪ್ರಧಾನಮಂತ್ರಿಗಳಿಂದ ಏಪ್ರಿಲ್ 29, 2017ಕ್ಕೆ ಲೋಕಾರ್ಪಣೆಗೊಳಿಸ್ತೇವೆ. ಹೀಗೆ ಬೆಳೀತಾ ಬೆಳೀತಾ ಅದಕ್ಕೆ ಒಂದೊಂದು ಪೂರಕವಾದ ಚಿಂತನೆಗಳು. ಆ ಅನುವಾದದ ಕಾರ್ಯಯೋಜನೆಯಲ್ಲಿ 23 ಭಾಷೆಯ ಹಿಂದೆ ಕನಿಷ್ಠ 1 ಭಾಷೆಗೆ 10 ಜನ ವಿದ್ವಾಂಸರಾದರೂ 230 ಜನ ಕಾರ್ಯ ಮಾಡಿದ್ದು ಅದೇನು ಸಾಮಾನ್ಯವಾದ ಸಾಧನೆ ಅಲ್ಲಮ್ಮ. ಯಾಕಂದರೆ ಅವರು ಕೂಡ MM ಕಲಬುರ್ಗಿಯವರ ಮುಖ್ಯ ಸಂಪಾದಕತ್ವ ಹಾಗೂ ಜತ್ತಿಯವರ ಒಂದು ಪ್ರಭಾವಳಿ, ಬಸವ ಸಮಿತಿಯ ರಾಷ್ಟ್ರೀಯ ಗೌರವ, ಇದೆಲ್ಲವೂ ಪೂರಕವಾಗಿ ಈಗ ನಾನು ಮಾಡಿದೆ ಅಂತ ಹೇಳಿ ನನ್ನನ್ನು ಸಾಧಕ ಅಂತೀರಿ, ನಾನು ಖಂಡಿತವಾಗಿಯೂ ಸಾಧಕನಲ್ಲ. ಬಸವ ಸಮಿತಿಯ ಅಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡ್ತಾ ಇದ್ದೀನಮ್ಮ. ಇಷ್ಟೆಲ್ಲ ಕೆಲಸ ನನಗೀಗಲೂ ನನಗೆ ಆಶ್ಚರ್ಯ ಆಗ್ತದೆ, ಇಷ್ಟೆಲ್ಲ ಕೆಲಸ ಇವರು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಾಲ್ಯದಿಂದಲೇ ಓದು, ವಿದ್ಯಾಭ್ಯಾಸ ಇಂತಹ ಒಂದು ಹಲವಾರು ಚಟುವಟಿಕೆಗಳಲ್ಲಿ ತೊಡಕೊಂಡವರು ನಿರಂತರವಾಗಿ ಪ್ರವಾಸ ಮಾಡ್ತಾ ಇರ್ತಾರೆ. ಯಾವಾಗಲಾದ್ರೂ ಫೋನ್ ಮಾಡಿದಾಗ, ಸರ್ ಅಣ್ಣ ಎಲ್ಲಿದ್ದೀರಿ ಅಂದರೆ, ಇಲ್ಲೇ ಇಲ್ಲೇ ಇದೇನು ಪಕ್ಕದಲ್ಲಿ, ಎಲ್ಲಿ, ಇಲ್ಲೇ ಬಿಜಾಪುರಕ್ಕೆ ಹೋಗಿದ್ದೀನಿ ಅಂತಾರೆ. ಅಣ್ಣ ಯಾವಾಗ ಬರ್ತೀರಿ, ನಾಳೆ ನಡೆದಲ್ಲಿ ಬರ್ತೀನಿ, ಆಮೇಲೆ ಬರ್ತಾರೆ. ಆಮೇಲೆ ಪುನಃ ಇನ್ನೊಂದು ವಾರದಲ್ಲಿ ನಾನು ಫೋನ್ ಮಾಡಿದ್ರೆ, ಇಲ್ಲೇ ಅಮ್ಮ ಇಲ್ಲೇ ಇಲ್ಲ ಕಲಬುರ್ಗಿಗೆ ಹೋಗಿದ್ದೀನಿ, ಇಲ್ಲೇ ಗುಲ್ಬರ್ಗ ಹೋಗಿದ್ದೀನಿ, ಇಲ್ಲೇ ಪಕ್ಕ, ಈ ಪಕ್ಕ ಅಂದರೆ ಅವ್ರು ಹೆಂಗೆ ಹೇಳ್ತಾರೆ ಅಂದರೆ, ಇಲ್ಲೇ ಪಕ್ಕದ ಊರು ನಮ್ಮ ಗುಲ್ಬರ್ಗ, ಬೀದರು, ಬಿಜಾಪುರ, ಹುಣ್ಣಾಬಾದ, ಬಸವ ಕಲ್ಯಾಣ,
ಖಂಡಿತವಾಗಿಯೂ ಇಲ್ಲ. ನಿಜವಾಗ್ಲೂ 500,000 ಕಿಲೋಮೀಟರ್ಗಳು ಪ್ರವಾಸ ಮಾಡ್ಕೊಂಡು ಹೋಗೋದು, ಮತ್ತು 1,000 ಕಿಲೋಮೀಟರ್ ಪ್ರವಾಸ ಮಾಡ್ಕೊಂಡು ಬರೋಂಥದ್ದು, ಮತ್ತು ಬಸವ ಸಮಿತಿಯಲ್ಲಿ ಕೆಲಸಗಳಲ್ಲಿ ತೊಡಕೊಳ್ಳೋದು, ಇಷ್ಟೆಲ್ಲ ಕೆಲಸಗಳು ಏನು ತಮಗೆ ಒಂದು ನಿರಂತರವಾಗಿ ದೈಹಿಕವಾದಂಥ ಶಕ್ತಿ, ಮಾನಸಿಕವಾದಂಥ ಆತ್ಮಸ್ಥೈರ್ಯ, ಇದೆಲ್ಲದರ ಹಿಂದೆ ಏನಾದರೂ ಒಂದು ರಹಸ್ಯ ಇದೆಯಾ? ಈ ನಿರಂತರವಾದಂಥ ಪ್ರವಾಸ, ದಣಿ ಒರೆಯದ ಕೆಲಸ ಕಾರ್ಯ, ಪ್ರಧಾನಮಂತ್ರಿಯವರ ಕಚೇರಿಗೆ ಹೋಗಿ ಅವ್ರನ್ನ ಭೇಟಿ ಮಾಡೋದೇ ಒಂದು ದೊಡ್ಡ ಪ್ರಯಾಸ, ಅವರನ್ನು ಒಪ್ಪಿಸಿ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕರೆತರುವಂಥದ್ದು, ಅಷ್ಟೆಲ್ಲವೂ ಅಲ್ಲದೆ ವಿದೇಶ ಪ್ರವಾಸ, ಸರ್ ಇದೆಲ್ಲ ಹೇಗೆ ಸಾಧ್ಯ ಆಗ್ತಾ ಇದೆ? ಅಮ್ಮ, ನೀವು ಹೇಳಿದ ಪ್ರಶ್ನೆಯಲ್ಲಿ ಉತ್ತರವೂ ಇದೆ. ಕಾರಣ, ಈ ಬಸವ ತತ್ವ ಅಥವಾ ಶರಣ ಸಂಸ್ಕೃತಿಯ ನೆಲೆಯಲ್ಲಿ ಲಿಂಗ ನಿಷ್ಠೆ ಅನ್ನೋ ಶಬ್ದವನ್ನು ತಾವು ಬೇಕಾದಷ್ಟು ಬಳಸ್ತೀರಿ. ಯಾವುದೇ ಕಾಯಕ ಮಾಡಿ, ಈಗ ನೀವಾದರೂ ಇಲ್ಲಿ ಇದ್ದರೂ, ಬಸವ ಟಿ ವಿಯಲ್ಲಿ ಇದ್ದರೂ ಕೂಡ, ನೀವು ಲಿಂಗ ನಿಷ್ಠೆಯಿಂದ ಮಾಡುವಾಗ ಎಲ್ಲ ಪ್ರಯಾಸಗಳು ಶೂನ್ಯವಾಗಿ ಹೋಗ್ತವೆ. ಹೀಗೆ ನನ್ನ ತಂದೆಯಿಂದ ಮತ್ತು ತಾಯಿಯಿಂದ, ಅವರು ಶರಣರ ಜೀವನ ನಡೆಸಿದವರು, ಆ ಸಂಸ್ಕಾರದಿಂದ ಲಿಂಗ ನಿಷ್ಠೆ ಅನ್ನೋದು ರಕ್ತಗತವಾಗಿದೆ. ಏನೇ ಕೆಲ ಜವಾಬ್ದಾರಿ, ನಾನು ವ್ಯವಹಾರ ಮಾಡುವಾಗಲೂ ಕೂಡ ವಿಶ್ವ ದಾಖಲೆಯನ್ನು ಸಾಧಿಸಿದ್ದೆ, ಎಂಜಿನಿಯರಿಂಗ್ ಕಾಲೇಜಲ್ಲಿ ಓದುವಾಗಲೂ ಕೂಡ ಫಸ್ಟ್ ರ್ಯಾಂಕ್ ಬಂದಿದ್ದೆ, ಇವೆಲ್ಲ ಲಿಂಗ ನಿಷ್ಠೆ. ಇದೇ ಬಸವ ತತ್ವ ಅಂದರೆ ಲಿಂಗ ನಿಷ್ಠೆಯಿಂದ ನನ್ನ ಕಾಯಕವನ್ನು ಮಾಡ್ತಾ ಹೋದರೆ ಅದರಲ್ಲಿ ಸಾಧನೆಗಳು ಅದೆಲ್ಲ ಪ್ರಸಾದ ಸ್ವರೂಪವಾಗಿ ಬರ್ತವೆ. ಆ ಸಾಧನೆಗಾಗಿ ನಾವು ಮಾಡ್ತಾ ಇರೋದಿಲ್ಲ, ಅದನ್ನು ಹೊರಸ್ವರೂಪವಾಗಿ ನಮ್ಮನ್ನು ಬಹಿರಂಗವಾಗಿ ನೀವು ನೋಡಿದಾಗ ಅದು ನಿಮಗೆ ಸಾಧನೆಯಾಗಿ ಕಾಣಿಸ್ತದೆ. ಆದರೆ ಬಹುಶಃ ನನಗೆ ಇಲ್ಲಿಯವರೆಗೂ ಕೂಡ ನಾನೇನೋ ಸಾಧಿಸಿದ್ದೀನಿ ಅನ್ನತಕ್ಕಂಥ ಶಬ್ದವೂ ನನ್ನಲ್ಲಿ ಮೊಳಕೆ ಹೊಡೆದಿಲ್ಲ. ಮಾಡಬೇಕಾದಷ್ಟು ಸಾಗರದಷ್ಟಿದೆ, ಮಾಡಿಲ್ಲ. ನಾವು ಇನ್ನೂ 900 ವರ್ಷ ಕಳೆದರೂ ಕೂಡ ಬಸವಣ್ಣನವರನ್ನು ವಿಶ್ವಕ್ಕೆ ಪರಿಚಯಿಸ್ತಕ್ಕಂಥ ಕಾರ್ಯ ಆಗದೇ ಇರೋದು ಏನೋ ಒಂದು ನಮಗೆ ಖೇದವಾಗ್ತದೆ. ಇಂಥ ಮಹಾತ್ಮ, ಇಂಥ ದರ್ಶನ, ಇದನ್ನು ಒಂದು ವಿಶ್ವಕ್ಕೆ ಪರಿಚಯಿಸಲೇ ಆಗದೇ ಇರತಕ್ಕಂಥ ಸಂದರ್ಭಕ್ಕೆ ಯಾಕೆ ಒಳಗಾದ್ವಿ? ಈಗ ಎಲ್ಲರೂ ಒಪ್ಕೊಳ್ತೇವೆ, ಅದಿದೆ ಇದಿದೆ ಎಲ್ಲವನ್ನು ಮಾತಾಡ್ತೀವಿ, ಎಲ್ಲವೂ ಸತ್ಯ. ಆದರೆ ಪಕ್ಕದ ತಮಿಳುನಾಡಿನಲ್ಲಿಯೂ ಕೂಡ ಬಸವಣ್ಣ ಯಾರು ಅಂತಕ್ಕಂಥ ಸಂದರ್ಭ ಇತ್ತು. ಈಗ ಹೋದ 10 ವರ್ಷಗಳಲ್ಲಿ ಬದಲಾವಣೆ ಆಗಿದೆ, ಅದು ಬೇರೆ ವಿಷಯ. ಆದರೂ ಅಂಥ ಸಂದರ್ಭದಲ್ಲಿ ಇದೆಲ್ಲ ನಾವು ಯೋಚನೆ ಮಾಡಿದಾಗ, ಅನುವಾದ ಮಾಡುವ ಸಂದರ್ಭಗಳಲ್ಲಿ ನಿಮಗೆ ಕೆಲವು ಅಂಶ ಹೇಳ್ತೇನೆ. ಉದಾಹರಣೆಗೆ, ಶ್ರೀನಗರದಲ್ಲಿ ವಚನ ಕಾರ್ಯಾಗಾರ, ಅಷ್ಟೊತ್ತಿಗೆ ಕಲಬುರ್ಗಿಯವರು ಲಿಂಗೈಕ್ಯರಾಗಿ ಹೋಗಿದ್ದರು. ವಚನ ಕಾರ್ಯಾಗಾರ ಏನಕ್ಕೆ ಅಂದರೆ, ಅರಾಬಿಕ್ ಮತ್ತು ಪರ್ಷಿಯನ್ ಭಾಷೆಗೆ ವಚನಗಳ ಅನುವಾದ. ನಿಮಗೆ ಆಶ್ಚರ್ಯ, ಇದು ಇಸ್ಲಾಂ ಸಂಸ್ಕೃತಿ ಅರಾಬಿಕ್ ಮತ್ತು ಪರ್ಷಿಯನ್ ಭಾಷೆಗಳಿಗೆ ಶರಣ ಸಂಸ್ಕೃತಿಯನ್ನು ಅನುವಾದ ಮಾಡೋದು ಹೇಗೆ? ಅಲ್ಲಿ ಬಂದವರು ಕಾಶ್ಮೀರ್ ವಿಶ್ವವಿದ್ಯಾಲಯದ ವಿದ್ವಾಂಸರು, ಅಷ್ಟೇ ಅಲ್ಲದೆ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ದೆಹಲಿ ಮತ್ತು ಹೈದರಾಬಾದ್ನಿಂದ ವಿದ್ವಾಂಸರು ಬಂದಿದ್ದರು. 15 ಜನ ಏನಲ್ಲಿ ವಿದ್ವಾಂಸರು ನಮ್ಮ ಜೊತೆ ಇದ್ದರು, ಎಲ್ಲ ಇಸ್ಲಾಂ ಸಂಸ್ಕೃತಿಯ ವಿದ್ವಾಂಸರು. ಅವ್ರ ಜೊತೆ ನಾವು ಕೂತ್ಕೊಂಡು ಅನುವಾದ ಮಾಡುವಾಗ ಸುಮಾರು ನಮ್ಮ ಕಡೆ ನಾವು ಹೇಗೆ ಹೋಗಿದ್ವಿ ಕರ್ನಾಟಕದಿಂದ ಅಂದರೆ, ಡಾಕ್ಟರ್ ವೀರಣ್ಣ ರಾಜೂರವ್ರನ್ನ ಕನ್ನಡಕ್ಕಾಗಿ, ನಮ್ಮ ರಾಮದುರ್ಗದ ಸಿದ್ದಣ್ಣ ಲಂಗೋಟಿಯವ್ರನ್ನ ಹಿಂದಿ ಭಾಷೆಗಾಗಿ, ಹಾಗೆ ಉರ್ದು ಭಾಷೆಗಾಗಿ ಡಾಕ್ಟರ್ ಮಾಹಿರ್ ಮನ್ಸೂರ್ ಅವರನ್ನು, ನಾನು ಇಂಗ್ಲೀಷ್ ಭಾಷೆ, ಹೀಗೆ 5 ಭಾಷೆಯನ್ನು ನಾವು ಇಟ್ಕೊಂಡು ಮುಂದೆ ಕೂತಿದ್ವಿ. ಅವರೆಲ್ಲ ಆ ಕಡೆ ಕೂತ್ಕೊಂಡು ವಚನಗಳ ಚರ್ಚೆ ಆಗ್ತಾಯಿತ್ತು. ಎಲ್ಲ ಒಂದು 7-8 ದಿನ ಆದಮೇಲೆ ಕೊನೆಗೆ ಕಾರ್ಯಕ್ರಮ ಕಾರ್ಯಾಗಾರ ಮುಗಿತಾ ಬಂತು. ಇದೆಲ್ಲವೂ ನಮ್ಮ ಸಮಾಧಾನಕರವಾಗಿದ್ದಾಗ ನಾನು ಅವ್ರಿಗೆ ಪ್ರಶ್ನೆ ಕೇಳಿದೆ, ಬಹುಶಃ ನೀವು ಇಸ್ಲಾಂ ಸಂಸ್ಕೃತಿಯಲ್ಲಿ ಬದುಕಿದಂಥ ಜನ, ಶರಣ ಸಂಸ್ಕೃತಿಯಲ್ಲಿರುವ ಈ ವಚನಗಳನ್ನು ಅನುವಾದ ಮಾಡೋದಕ್ಕೆ ನಿಮಗೆ ಹೇಗೆ ಮನಸ್ಸು ಬಂತು? ಹೆಚ್ಚಾಗಿ ನೀವು ಮಾಡೋದಿಲ್ಲ, ಆದರೂ ಹೇಗೆ ಮಾಡಿದ್ರಿ ಅನ್ನೋ ಪ್ರಶ್ನೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅವರು ಬಹಳ ಧರ್ಮದ ಬಗ್ಗೆ ಬಹಳ ಗೌರವ, ಧರ್ಮನಿಷ್ಠೆ, ವಿಪರೀತ ಧರ್ಮನಿಷ್ಠೆ ಇರತಕ್ಕಂಥ ಕೇಳಿದಾಗ, ಬಹುಶಃ ಆವತ್ತು ಅಲ್ಲಿದ್ದಂಥ ವ್ಯಕ್ತಿ ಡಾಕ್ಟರ್ ಜಮನ್ ಅಜುರ್ದಾ ಅಂತ ಹೇಳಿ ರಾಷ್ಟ್ರ ಪ್ರಶಸ್ತಿ ವಿಜೇತ, ಅವರೇ ಒಂದು ಮಾತು ಹೇಳಿದರು, ನೋಡಿ ಇದೆಲ್ಲ ನಾವು ಶರಣ ಸಂಸ್ಕೃತಿ ಹಿನ್ನೆಲೆಯನ್ನು ನೋಡಿದ್ದೇವೆ, ಗಮನಿಸಿದ್ದೇವೆ, ವಚನಗಳನ್ನು ಮೂಲ ಸ್ವರೂಪವಾಗಿ ನೀವು ಕೊಟ್ಟಂಥ ಹಿಂದಿ ಕಾಶ್ಮೀರಿ ಭಾಷೆಗಳನ್ನೆಲ್ಲ ನೋಡಿದ್ದೇವೆ. ಆದರೆ ನಮಗನ್ನಿಸ್ತದೆ ಅಂದರೆ, ನಾವೇನು 15 ಜನ ಇದ್ದೇವೆ, ನಾವೆಲ್ಲ ಚರ್ಚೆ ಮಾಡಿ ಒಂದೇ ಒಂದು ನಮಗನ್ನಿಸ್ತದೆ, ಏನಾದರೂ ಜಗತ್ತಿನಲ್ಲಿ ಒಂದು ಇಂತಹ ಗ್ರಂಥ ಇದೆ ಅಂದರೆ ಅದು ಇನ್ಸಾನಿಯತ್ಕ ಖಜಾನಾ ಅಂತಾರೆ. ಬಹುಶಃ ಇದು ಸಣ್ಣ ಮಾತಲ್ಲ, ಬಹುಶಃ ನನ್ನ ಕರ್ನಾಟಕದಲ್ಲಾಗಲಿ ಯಾವುದೇ ರಾಜ್ಯದಲ್ಲಿ ಇದೊಂದು ಈ ಮಾನವೀಯತೆಯ ಕಣಜ ಅನ್ನೋ ಮಾತಿತ್ತಲ್ಲ, ಅದು ಬಹುಶಃ ನನಗೆ ರೋಮಾಂಚನ ಕೊಡ್ತು. ಇದನ್ನು ನಮಗೆ ಅರ್ಥ ಆಗ್ತಾ ಇಲ್ವಲ್ಲ, ನಮಗೆ ನಮ್ಮ ಸಮಾಜದಲ್ಲಿ ಇನ್ನೂ 1 ವರ್ಷ ಆದರೂ ಅರ್ಥ ಆಗ್ತಾ ಇಲ್ವಲ್ಲ. ಹೀಗೆ ಅನೇಕ, ಕೇರಳದಲ್ಲೂ ಹೋದಾಗಲೂ ಕೂಡ ಕೇರಳದ ತಿರುವನಂತಪುರಮಲ್ಲಿ ಅಂದು ಕಲಬುರ್ಗಿಯವರು ಸಹ ನನ್ನ ಜೊತೆ ಇದ್ದರು. ತಿರುವನಂತಪುರಮಲ್ಲಿ ಅನುವಾದ ಆದಮೇಲೆ ಮಲಯಾಳಂ ವಿದ್ವಾಂಸರೆಲ್ಲ
ಲುಂಗಿಗಳು ಹಾಕ್ಕೊಂಡು ಆ ಸಂಸ್ಕೃತಿಯ ಜನ ಅದು. ಕೊನೆಗೆ ಇದೇ ಪ್ರಶ್ನೆ, ನಿಮ್ಗೆ ಹೆಂಗೆ ಅನ್ನಿಸ್ತದೆ ಅಂದಾಗ ಅವ್ರೊಂದು ಮಾತು ಹೇಳ್ತಾರೆ, ಕೇರಳ ರಾಜ್ಯಕ್ಕೆ ಗಾಡ್ಸ್ ಓನ್ ಪ್ಲೇಸ್ ಅಂತ ಕರೀತಾರಮ್ಮ, ಭಗವಂತನ ನಾಡು ಅಂಥೇಳಿ ಮೊದಲಿಂದನೂ ಅದಕ್ಕೆ ಪ್ರಸಿದ್ಧವಾದ ಒಂದು ಘೋಷವಾಕ್ಯ. ಮೊದಲು ನಮ್ಮ ಕೇರಳ ರಾಜ್ಯ ಭಗವಂತನ ನಾಡಾಗಿತ್ತು, ಆಗ ನಾವು ಸ್ವಲ್ಪ ಬಡವರಿದ್ವಿ. ಈಗ ನಮ್ಮ ಮಕ್ಕಳು ಸೌದಿ ಅರೇಬಿಯಾ, ಅಮೇರಿಕಾ ಎಲ್ಲ ಕಡೆ ಹೋಗಿ ಸಿರಿವಂತರಾಗಿದ್ದಾರೆ. ಈಗ ಸಿರಿವಂತರಾಗಿ ನಾವು ಬಂಗ್ಲೆಗಳು ಕಟ್ಕೊಂಡಿದ್ದೇವೆ, ಕಾರ್ಗಳಿವೆ, ಈಗೆಲ್ಲ ಏನಾಗ್ತಾ ಇದೆ, ಇದರ ಮೂಲಕ ನಾವೆಲ್ಲ ಪದಾರ್ಥೀಕರಣಗೊಳ್ತಾ ಇದ್ದೇವೆ. ಈ ಶಬ್ದ ನೀವು ಗಂಭೀರವಾಗಿ ನೋಡಬೇಕು, ಪದಾರ್ಥೀಕರಣ. ಈಗ ಒಂದು ಮೊಬೈಲ್ ಇದೆ, ಹತ್ತು ಸಾಲಲ್ಲ ನಾಳೆ ಐ ಮೊಬೈಲ್ ತೊಗೋಬೇಕು, ಹತ್ತು ಸಾಲಲ್ಲ ಇನ್ನೊಂದು ತೊಗೋಬೇಕು, ಅದು ಎಂದೂ ಮುಗಿಲಾರದ ಕಥೆ, ಮತ್ತೊಂದೇನೋ ಬರ್ತಾ ಇರುತ್ತೆ. ಹೀಗೆ ಮನುಷ್ಯ ಸಂಪೂರ್ಣವಾಗಿ ಕೇರಳ ರಾಜ್ಯ ಪದಾರ್ಥೀಕರಣದ ಕಡೆ ಸಾಕ್ತಾ ಇದೆ. ಆದರೆ ಈ ಮಲಯಾಳಂ ಭಾಷೆಯ ವಚನಗಳು ಈಗ ನಮಗೆ ಕೈ ಸೇರ್ತಾ ಇರೋದರಿಂದ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಪ್ರಸಾದೀಕರಣ ಅನ್ನೋ ಶಬ್ದವನ್ನು ನಾವು ಅರ್ಥೈಸಿಕೊಂಡು ಪ್ರಸಾದೀಕರಣಗೊಳ್ತವೆ ಅಂದರು. ಬಹುಶಃ ಇದನ್ನು ಎಷ್ಟು ಜನ ನಾವು ಅರ್ಥ ಮಾಡಿಕೊಂಡಿದ್ದೀವಿ ಅಂದರೆ ಪದಾರ್ಥೀಕರಣದಿಂದ ಪ್ರಸಾದೀಕರಣಗೊಳ್ಳೋದಿದೆಯಲ್ಲ, ಇದು ಶರಣರ ಅದ್ಭುತವಾದ ತತ್ವ. ಪ್ರಸಾದೀಕರಣಗೊಳ್ಳೋದು ಹೇಗೆ? ಹೀಗೆ ಒಂದೊಂದು ಕಡೆ ಒಂದೊಂದು ನಮ್ಮ ಆಸ್ತಿ, ಇದರಲ್ಲಿ ರಾಜಸ್ಥಾನ ಭಾಷೆಯಲ್ಲಿ, ಯಾಕಂದರೆ ಇವೆಲ್ಲ ಗಂಭೀರವಾದ, ಬೇರೆಯವರು ಹೇಗೆ ನೋಡ್ತಾರೆ ಶರಣ ಸಂಸ್ಕೃತಿಯಿಂದ? ನಾವಿಲ್ಲೇ ಹುಟ್ಟಿದ್ದೀವಿ, ಇದರ ಬಗ್ಗೆ ಅರಿವಿದೆ, ಅದು ಗೌರವದಿಂದ ಮಾತನಾಡೋದಷ್ಟು ಗೌರವ ಅಲ್ಲ. ಹೊರಗಿನವ್ರು ಹೇಗೆ ನೋಡ್ತಾರೆ ರಾಜಸ್ಥಾನದಲ್ಲಿ? ಹೀಗೆ ಇದೇ ಥರ ಕರೋಲ್ ಭಾಗಲ್ಲಿ ಅದು ನಾಲ್ಕೈದು ದಿನದ ಕಾರ್ಯಾಗಾರ ಮುಗೀತು. ಮುಗಿದ ಮೇಲೆ ಇದೇ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು, ದೇಶದಲ್ಲಿ ಅವರಿಗೆ ಇದು ಭಾರತ ಒಂದು ಪ್ರಶಸ್ತಿ ಬಂದಿದೆ, ವಿಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ ಅವ್ರಿಗೆ ಬಂದಿದೆ. ಆ ವ್ಯಕ್ತಿ ಕೇಳಿದಾಗ, ನೋಡಿ ನಾನು ವಿದ್ವಾಂಸ, ಉತ್ತರ ಭಾರತದ ಎಲ್ಲ ಸಾಹಿತ್ಯವನ್ನು ಸಂಪೂರ್ಣವಾಗಿ ನೋಡಿದ್ದೇನೆ. ಎರಡು ರೀತಿಯ ಸಾಹಿತ್ಯ ಇರ್ತದೆ, ಒಂದು ಲೋಕಾನುಭವದ ಸಾಹಿತ್ಯ ಅಂದರೆ ಕಾದಂಬರಿಗಳು ಈ ರೀತಿಯ ಎಲ್ಲ ಕಥೆಗಳಿರ್ತವೆ, ಇಂಥವೆಲ್ಲ ಬರ್ತವೆ. ಇನ್ನೊಂದು ಶಿವಾನುಭವ ಅಂದರೆ ಅದರಲ್ಲಿ ನಮ್ಮ ಭಗವದ್ಗೀತೆ ಇರ್ಬೋದು, ಇಂತಹ ಎಲ್ಲವನ್ನು ಅದರ ಭಗವದ್ಗೀತೆಯ ಪರಾಮರ್ಶೆ, ಮಹಾಭಾರತದ ಪರಾಮರ್ಶೆ, ಇದೆಲ್ಲವೂ ಆಧ್ಯಾತ್ಮೀಕರಣಗೊಳಿಸಿದ ಒಂದು ರೀತಿಯ ಸಾಹಿತ್ಯ. ಇನ್ನೊಂದು ಲೋಕದ ಅನುಭವವನ್ನು ಕವಿತೆಗಳು, ದ ಮಾಡರ್ನ್ ಪೋಯಮ್ಸು, ಎಸ್ಸೇಸು, ಇವೆಲ್ಲ ಅದೊಂದು. ಆದರೆ ವಚನಗಳನ್ನು ನಾವು ಗಮನಿಸಿದಾಗ ಲೋಕಾನುಭವ ಮತ್ತು ಶಿವಾನುಭವವನ್ನು ಸಮೀಕರಿಸಿ ಆ ಸಂಗಮದಲ್ಲಿ ಬದುಕಿಗೆ ಒಂದು ಮಾರ್ಗದರ್ಶನ ನೀಡ್ತಾರಲ್ಲ, ಈ ಒಂದು ಏನು ವಿಶೇಷವಾದ ಸಾಹಿತ್ಯ ಪ್ರಾಕಾರ ಇದೆ. ಈ ಪ್ರಾಕಾರದ ಮೂಲಕ ಅಂದರೆ ಈ ವಚನ ಸಾಹಿತ್ಯದ ಪ್ರಾಕಾರದ ಮೂಲಕ ಬದುಕಿಗೆ ಒಂದು ಬಸವ ಪಥವನ್ನು ನೀಡಿ ಬದುಕನ್ನು ಪರಿವರ್ತಿಸ್ತಾರಲ್ಲ ಶರಣರು. ಈ ವಚನ ಸಾಹಿತ್ಯ ದೇಶದ ಎಲ್ಲ ಭಾಷೆಗಳೊಡನೆ ಸೇರಿದಾಗ ಬಹುಶಃ ಭಾರತದ ಇದು ಮಾತು ನೀವು ಗಮನಿಸಬೇಕು, ಭಾರತದ ಇಡೀ ಭಾರತದ ಸಾಹಿತ್ಯ ಇತಿಹಾಸದ ಚರಿತ್ರೆಯನ್ನು ವಚನ ಸಾಹಿತ್ಯದ ಮೂಲಕ ಬದಲಾಯಿಸಬೇಕು ಅಂದಾಗ ನನಗಾದ ರೋಮಾಂಚನ ಹೇಳೋಕ್ಕೆ ಸಾಧ್ಯ ಇಲ್ಲಮ್ಮ. ಅಂದು ಕಲಬುರ್ಗಿ ಸಣ್ಣವರು ಅಲ್ಲಿ ಜೊತೆಗೆ ಇದ್ದರು, ನಾನು ಅನೇಕ ಜನ ಕನ್ನಡದಿಂದ ವಿದ್ವಾಂಸರು ಇದ್ದರು, ಇಷ್ಟರ ಮಟ್ಟಿಗೆ ಅಂದರೆ ಇಂಥ ಗ್ರಂಥಗಳನ್ನು ಕೇವಲ ಕನ್ನಡದಲ್ಲಿದ್ದಾಗ ಈ ಒಂದು ಖಜಾನೆ ನಮಗೆ ಇವತ್ತಿಗೂ ಅದರ ಕೀಲಿಕೈ ನನಗೆ ಸಿಕ್ಕಿಲ್ಲ ಅನ್ನಿಸ್ತದೆ. ಕನ್ನಡಿಗರಿಗೆ ಇವತ್ತಿಗೂ ಕೂಡ ಆ ಕಣಜದ ಕೀಲಿಕೈ ನಮಗೆ ಸಿಕ್ಕಿಲ್ಲ. ಯಾಕಂದರೆ ಈ ದರ್ಶನವನ್ನು ಎಲ್ಲಿಯವರೆಗೆ ನಾನು ಅರ್ಥೈಸ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಕೂಡ ಕಷ್ಟ ಸಾಧ್ಯವೇ ಇದು. ಹೀಗಾಗಿ ಒಂದಲ್ಲ ಒಂದು ಕಾರ್ಯಕ್ರಮಗಳ ತದಾದ ನಂತರ ಈಗ ವಚನಗಳು ಸಿದ್ಧ ಆಯಿತು, ಇನ್ನು ನಮ್ಮ ಮಳಿಗೆಯಲ್ಲಿ ಇಟ್ಕೊಂಡು ಅದನ್ನೇನು ಮಾಡೋದಿದೆ, ಮಳಿಗೆಯಲ್ಲಿ ಇಟ್ಕೊಂಡು ಅರ್ಥ ಇಲ್ಲ. ಹೀಗಾಗಿ ನಾನು ಮತ್ತೆ ನನ್ನ ಕಾರ್ಯಗಳನ್ನು ವಿಸ್ತರಿಸ್ತಾ ಜಾರ್ಖಂಡ್ ರಾಜ್ಯಕ್ಕೆ ಹೋದೆ. ಅಲ್ಲಿ ಹೋಗಿ ಯಾರ ಜೊತೆ, ಅಲ್ಲಿ ಒಬ್ಬ ಕನ್ನಡಿಗರೂ ಇಲ್ಲ ಅಥವಾ ವಚನಗಳ ಬಗ್ಗೆ ಯಾರೂ ಬಸವ ಅನುಯಾಯಿಗಳೂ ಇಲ್ಲ, ಇಲ್ಲದ ಜಾಗದಲ್ಲಿ ಹೋಗಿ ಪರಿಚಯಿಸ್ತಕ್ಕಂಥ ಕಠಿಣವಾದ ಕಾರ್ಯ ಇದು. ಇಲ್ಲೇ ನಾನು ಇಲ್ಲಿ ಗುಲ್ಬರ್ಗಾಗೆ ಹೋಗ್ತೀನಿ, ಬಿಜಾಪುರಕ್ಕೆ ಹೋಗ್ತೀನಿ, ನಮ್ಮವ್ರ ಎದುರಿಗೆ ನಾನು ಮಾತಾಡ್ತೀನಿ, ನೀವು ನನಗೆ ಹೊಗಳ್ತೀರ, ನಿಮ್ಮನ್ನು ನಾನು ಹೊಗಳ್ತೀನಿ, ಎಷ್ಟು ಮಾಡಿ ಕಾರ್ಯ ಮುಗೀತು, ಒಂದು ಚಪ್ಪಾಳೆ ತಟ್ಟಿ ಹಾರ ಹಾಕಿಸ್ಕೊಂಡು ವಾಪಸ್ ಬರ್ತೀವಿ. ಆದರೆ ಅಲ್ಲಿ ಯಾರ ಹತ್ರ ಹಾರ ಹಾಕಿಸ್ಕೊಳ್ಳಿ, ನಾನು ಭಾಳ ಕಠಿಣವಾದ ಕೆಲಸ. ಅಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ವಿಶ್ವವಿದ್ಯಾಲಯಗಳ ಮೂಲಕ ಈ ವಚನ ಸಾಹಿತ್ಯದ ಪ್ರಾಕಾರವನ್ನು ಅವ್ರ ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟ್ನಿಂದ ತಗೊಂಡು ಈ ಸಾಹಿತ್ಯ ಪ್ರಾಕಾರದ ಮೇಲೆ ವಿಶೇಷಕ್ಕೆ ಜಾರ್ಖಂಡ್ ಆಯಿತು, ಒರಿಸ್ಸಾ ರಾಜ್ಯ ಆಯಿತು, ಬಿಹಾರ್ ರಾಜ್ಯ ಆಯಿತು, ವೆಸ್ಟ್ ಬೆಂಗಾಲಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ನಿಮಗೆ ಬಂಗಾಲಿ ಸಾಹಿತ್ಯ ಪರಿಷತ್ ಯಾವ ರೀತಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ ಹಾಗೆ ಬಂಗಾಲಿ ಸಾಹಿತ್ಯ ಪರಿಷತ್ತಿನ ಜನ ಪಟ್ಟ ಸಂತೋಷ ಹೇಳೋಕ್ಕೆ ಸಾಧ್ಯ ಇಲ್ಲ. ಕಾರಣ ಅವರ ಸಾಹಿತ್ಯದಲ್ಲಿಯೂ ಕೂಡ ಈ ರೀತಿಯ ಶಿವಾನುಭವ ಅಥವಾ ಆಧ್ಯಾತ್ಮಿಕತೆಯ ಒಂದು
ಸಂಗಮಯ್ಯರ್ ಅವರೂ ಕೂಡ ಹೆಚ್ಚಿನ ಆಸಕ್ತಿ ತಗೊಂಡು ಇಂದಿಲ್ಲ ಇವತ್ತು ಹೇಗೆ ಚನ್ನಬಸವಣ್ಣವ್ರು ಹೇಳ್ತಾರಲ್ಲ, ಬಿತ್ತಿದ್ದ ಬೀಜ ಕೆಟ್ಟಿತ್ತೆಂದೇನ ಬೇಡ ಮುಂದಿನ ದಿನಲ್ಲ ಅರಸಿಕೋ ಅನ್ನೋ ಹಾಗೆ ಇವತ್ತೇನೋ ಬಿತ್ತುವ ಪ್ರಯತ್ನ, ಬಹುಶಃ ನಾನು ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ಆಗಲಾದರೂ ಬೀಜ ಮೊಳಕೆ ಒಡೆದು ದೇಶಾದ್ಯಂತ ಶರಣ ಸಾಹಿತ್ಯ ಬೆಳೆದಿದ್ದೆ ಆದರೆ ನನ್ನ ತಂದೆ ಮಾಡಿದ ಆಶೀರ್ವಾದಕ್ಕೆ ಪ್ರಸಾದವಾಗಿ ಕಾಣಿಸ್ತದೆ. ಹೀಗಾಗಿ ಒಂದೇ ಅಂತಲ್ಲ, ನಿರಂತರ ಅನೇಕ ಕಾರ್ಯಕ್ರಮಗಳಿವೆ. ತಾವು ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಕೇಳಿದ್ರಿ, ಅದಕ್ಕೊಂದು ಹಿನ್ನೆಲೆ ಇದೆ ಅಮ್ಮ. ಇದು ಎಲ್ಲ ಸಿದ್ಧ ಆದ ಮೇಲೆ ಮನಸ್ಸಿನಲ್ಲಿ ಇಂಥ ಒಂದು ದೊಡ್ಡ ತಪಸ್ಸಿನಂಥ ಪ್ರಯತ್ನ ಏನು, ಬಸವ ಸಮಿತಿಯಲ್ಲಿ ನಾವೆಲ್ಲ ಸೇರಿ 250 ಜನ ಸೇರಿ ಮಾಡಿದ್ವಿ ಇದನ್ನು. ಸುಮ್ಮನೆ ಎಲ್ಲೋ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಎಲ್ಲೋ ಕಲಾಕ್ಷೇತ್ರನೋ ಎಲ್ಲೋ ಮಾಡೋದು ಮಾಡಿ ರಾಜಕೀಯ ವೇದಿಕೆಗಳ ಥರ ಮಾಡಬಾರ್ದು. ಏನಾದರೂ ಮಾಡಿ ಲೋಕಾರ್ಪಣೆ ಆಗೋದಕ್ಕೆ ರಾಷ್ಟ್ರಪತಿಯಾದರೂ ಕರಿಬೇಕು ಅಥವಾ ಪ್ರಧಾನಮಂತ್ರಿ ಆದರೂ, ಆದರೆ ಇದು ಹೇಳೋದಕ್ಕೆ ಚೆನ್ನಾಗಿರುತ್ತೆ. ಅವ್ರನ್ನ ಕರ್ಕೊಂಬಂದು ಮಾಡೋದು ಭಾಳ ಕಠಿಣ, ಅವ್ರು ಅಷ್ಟಾಗಿ ಒಪ್ಪೋದೂ ಇಲ್ಲ. ಇದನ್ನು ಧಾರ್ಮಿಕ ಚಿಂತನೆ ದೃಷ್ಟಿಕೋನದಲ್ಲಿ ನೋಡ್ತಾರೆ, ಏನೇನೋ ಇರ್ತವೆ ಅವ್ರದ್ದು ಅನೇಕ ದೃಷ್ಟಿಕೋನ. ನಾನು ನಮ್ಮ ಧಾರವಾಡದ IG ಸನದಿ ಅಂತ ಎಕ್ಸ್ ಮೆಂಬರ್ ಆಫ್ ದ ಪಾರ್ಲಿಮೆಂಟ್, ಅವ್ರಿಗೊಂದಿನ ಫೋನ್ ಮಾಡಿದೆ, ಅಣ್ಣವರೇ ಈ ರೀತಿ ನನಗೆ ಅನುವಾದ ಮಾಡಿದ್ದೇನೆ, ನೀವು ಕೂಡ ಶರಣ ಸಂಸ್ಕೃತಿಯಲ್ಲಿ ಬದುಕಿದಂಥ ವ್ಯಕ್ತಿ, ಏನಾದರೂ ಮಾಡಿ ಇದನ್ನು ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿಗಳ ಕಡೆ ಲೋಕಾರ್ಪಣೆಗೆ ಆಳ್ ಮಾಡಿಸ್ಕೋಬೇಕಲ್ಲ ಅಣ್ಣವ್ರೆ ಅಂದಾಗ, ನೀವೆಲ್ಲಿದ್ದೀರಿ ಅಂದರು. ನಾನು ಬೆಂಗಳೂರಿನಲ್ಲಿದ್ದೇನೆ. ಅವರೇನು ಅನಿರೀಕ್ಷಿತವಾಗಿ ನಾನು ದೆಹಲಿಯಲ್ಲಿದ್ದೇನೆ, ನಾಳೆ ಬೆಳಗ್ಗೆ ನಿಮಗೆ ಬರೋಕ್ಕಾಗತ್ತಾ ಅಂದರು. ಇವು ಭಾಳ ಸಂತೋಷವಾಗಿ ಅಂತ ರಾತ್ರಿನೇ ಅಂದೆ, ರಾತ್ರಿ 10 ಗಂಟೆಗೆ ಯಾವುದು ವಿದೇಶಿ ಫ್ಲೈಟ್ ಇತ್ತು ಸ್ಯಾನ್ ಫ್ರಾನ್ಸಿಸ್ಕೋ, ಅದರಲ್ಲಿ ಹೋಗಿ ಬೆಳಗ್ಗೆ ಇಳಿದಾಗ ಅಣ್ಣವರೇ ಫಜೀತ್ ಐತಿ, ಇದು ಡಿಮಾನಿಟೈಸೇಷನ್ ಇದೇನಿದು ನಡೀತಾ ಇತ್ತಲ್ಲ, ಅಪಮೌಲ್ಯೀಕರಣ 500 ರೂಪಾಯಿ 1000. ಆ ಸಂದರ್ಭದಲ್ಲಿ ನಾನು ಹೋಗಿದ್ದು. ಇಲ್ಲ ಪಾರ್ಲಿಮೆಂಟಲ್ಲಿ ಬಹಳ ಗೊಂದಲಗಳು ನಡೀತಾ ಇವೆ, ಗೊತ್ತಿಲ್ಲ ಪ್ರಧಾನಮಂತ್ರಿಗಳ ಮೂಡ್ ಹೇಗಿರುತ್ತೋ, ಅವರ ಮನಸ್ಥಿತಿ ಏನಿರುತ್ತೋ ಗೊತ್ತಿಲ್ಲ, ನೋಡೋಣ ಅಂತೇಳಿ. ಅಯ್ಯೋ ಶಿವನೇ, ಇಷ್ಟು ದೂರ ಬಂದಿದ್ದಕ್ಕೆ ಇದು ದಂಡ ಆಯ್ತಲ್ಲ ಅಂತ ಕೂತಿದ್ದೆ. ಅಷ್ಟರಲ್ಲಿ ಮತ್ತೆ ಕಾಲ್ ಬಂತು, ಪಾರ್ಲಿಮೆಂಟ್ ಅಡ್ಜರ್ನ್ ಆಯಿತು, ತಕ್ಷಣ ಬನ್ನಿ ಪಾರ್ಲಿಮೆಂಟ್ಗೆ ಅಂತ. ಹೋದೆ, ಹೋಗಿ ಅನಂತಕುಮಾರ್ ಅಣ್ಣವ್ರ ಹತ್ರ, ಅವರು ಭಾಳ ಆತ್ಮೀಯರಿದ್ದರು. ಅವರು ರೀ ಅರವಿಂದ್ ಅವರೇ, ನೀವು ಪಾರ್ಲಿಮೆಂಟ್ನಲ್ಲಿ ಬನ್ನಿ ಬನ್ನಿ ಅಂಥೇಳಿ ಭಾಳ ಗೌರವದಿಂದ ನಮ್ಮನ್ನು ಇಬ್ಬರನ್ನು ನೋಡಿಕೊಂಡ್ರು. ನೋಡಿಕೊಂಡು ಇದೆಲ್ಲ ಹೇಳಿದೆ ಅವ್ರಿಗೆ, 23 ಭಾಷೆ ಗ್ರಂಥನೂ ಜೊತೆಗೆ ತಗೊಂಡೋಗಿದ್ದೆ. ಏನು ರೀ ಇದು, ಎಂಥ ಕೆಲಸ, ಕನ್ನಡ ಸಾಹಿತ್ಯದಾಗ ಮೊದಲ ಇಷ್ಟು ಅನುವಾದ ಆಗಿರೋದು, ಇದು ಒಂದೇ ಸಾಹಿತ್ಯ ಕಾಣಿಸ್ತೈತಿ ವಚನ ಸಾಹಿತ್ಯ ಅಂದಿದ್ದನ್ನು ಅವ್ರು ಹೇಳಿದ ಹೆಮ್ಮೆ ನೋಡಿದ್ರೆ ತಕ್ಷಣ ಹಿಂಗೆ ಫೋನ್ ತೊಗೊಂಡ್ರು ಅವ್ರ PA ಪ್ರೈಮ್ ಮಿನಿಸ್ಟರ್ PA ನಿಮ್ಮ ಲಕ್ರಿ ಅವ್ರದ್ದು ಹೆಂಗೆ ಮೂಡಿರ್ತೈತೋ ಪ್ರಧಾನಮಂತ್ರಿ ನನಗೆ ಗೊತ್ತಿಲ್ಲ, ಬಸವಣ್ಣನ ಮೇಲೆ ಬಿಡೋನು, ಅವ್ರು ಕರಿತಾರೋ ಬಿಡ್ತಾರೋ ಅಂಥೇಳಿ ತರಿಸೋದು. ಏನೋ ಸೂಪ್ ಕೊಟ್ಟರು, ಸೂಪ್ ಕುಡಿತಾ ಇನ್ನೊಂದು ಸಿಪ್ ಕುಡಿದಿರಲಿಲ್ಲ, ಕಾಲ್ ಬಂತು ಒಳಗೆ ಬನ್ನಿ ಅಂತ. ನನಗೊಂಥರ ಭಯ ಬಂತು, ಅಯ್ಯೋ ಪ್ರಧಾನಮಂತ್ರಿ ಹತ್ರ ಮಾತಾಡೋದಾದರೂ ಹೆಂಗೆ, ಇದನ್ನೆಲ್ಲ ಹೆಂಗೆ ಹೇಳಲಿ, ನಿಂತವನೇ ನಮ್ಮ ಶರಣ ಸಂಸ್ಕೃತಿಯ ಮೂಲ ತತ್ವ ಇದೆಯಲ್ಲ ಆಯತ. ನಾನು ಸುಮ್ಮನೆ ಧ್ಯಾನ ಮಾಡಿ, ಬಸವಣ್ಣವರೇ ಇದು ನನ್ನ ದೇಹ, ನೀವೇ ಲಿಂಗ್ ಆಗಬೇಕು, ನೀವೇ ಮಾತಾಡಬೇಕು ಬಸವಣ್ಣವರೇ ಅಂತ ಹೇಳಿದ್ದು ನನ್ನ ಆವತ್ತಿನ ಪರಿಸ್ಥಿತಿ ಮನಸ್ಥಿತಿ. ಒಬ್ಬ ಪ್ರಧಾನಮಂತ್ರಿ ಏನು ಹಿಂದೆ ನನಗೆ ಗೊತ್ತೂ ಇಲ್ಲ, ಏನೂ ಇಲ್ಲ, ನಾನು ರಾಜಕಾರಣಿ ಅಲ್ಲ, ಸಂಸದನೂ ಅಲ್ಲ, ಏನೂ ಅಲ್ಲ. ಬಸವ ಸಮಿತಿ ಅಧ್ಯಕ್ಷ ಅಂದ್ರೆ ಯಾರು ಕೇಳಬೇಕು ದೆಹಲಿಯಲ್ಲಿ, ಯಾವ ಬಸವ ಸಮಿತಿ ಯಾವ ಅಧ್ಯಕ್ಷ, ನನ್ನಂಥ ಅಧ್ಯಕ್ಷರನ್ನು ಎಷ್ಟು ನೋಡಿರ್ತಾರೋ. ಆದರೆ ನೀವು ನಂಬಲಿಕ್ಕಿಲ್ಲ, ಪ್ರಧಾನಮಂತ್ರಿ ತಮ್ಮ ಕಚೇರಿಯಲ್ಲಿ ಕೂತವರು ಎದ್ದು ನಿಂತು ಬಾಗಿಲವರೆಗೆ ಬಂದು ನನ್ನನ್ನು ಸ್ವಾಗತ ಮಾಡಿದ್ರು. ಆಗ ನನಗೆ ಅನ್ನಿಸ್ತು ಇದು ಬಸವಣ್ಣನವರ ಸ್ವಾಗತ ನಡೀತಾ ಇದೆ ಅರವಿಂದ್ ಜ್ಯೋತಿದಲ್ಲ. ಹೋಗಿ ಅಲ್ಲಿ ಕೂಡಿಸಿ ಆಗ ನಮ್ಮ ಅನಂತಕುಮಾರ್ ಅಣ್ಣವರು ಪ್ರಧಾನಮಂತ್ರಿಗಳಿಗೊಂದು ಮಾತು ಹೇಳಿದ್ರು, ಪ್ರಧಾನಮಂತ್ರಿ ಜೀ ಜೋ ಅಪ್ ಡಿಮಾನಿಟೈಸೇಷನ್ ಕಾ ಪೂರಾ ದೇಶ ಭರ ಮೇ ಚರ್ಚಾ ಹೋ ರಹಾ ಹೈ ಉಸ್ಕೇ ಬಾರೇ ಮೇ ಬಸವಣ್ಣ 12ವೀ ಶತಾಬ್ದಿ ಮೇ ಏಕ್ ವಚನ್ ಲಿಖೆ ಹೈ. ಕ್ಯಾ ಬಾತ್ ಕರ್ ರಹೇ, 12ವೀ ಶತಾಬ್ದಿ ಮೇ ಭೀ ಕಾಲಾಧನ್ ಕಾ ಚಕ್ಕರ್ ಥಾ ಕ್ಯಾ ಅಂದರು ಅವ್ರು. ಮೋದಿ ಕೇಳಿದ ತಕ್ಷಣ ನಾನು ಪಕ್ಕದಲ್ಲೇ ಇದ್ನಲ್ಲ, ನಂದು ಶುರು ಆಯಿತು ಹಿಂದಿ ಇಂಗ್ಲೀಷ್ನಲ್ಲಿ. ಬಂಡವ ತುಂಬಿದ ಬಳಿಕ ಸುಂಕವ ತೆತ್ತಲ್ಲದೆ ಹೋಗಬಾರದಯ್ಯ, ಕಳ್ಳ ನಾಣ್ಯ ಸಲುಗೆಗೆ ಸಲ್ಲದಯ್ಯ, ಕಳ್ಳ ನಾಣ್ಯವ ಸಲಲೀಯರಯ್ಯ, ಭಕ್ತಿ ಎಂಬ ಭಾಂಡಕ್ಕೆ ಜಂಗಮವೇ ಸುಂಕೆಗ ಕೂಡಲ ಸಂಗಮ ದೇವ. ಈ ವಚನವನ್ನು ಹೇಳಿದಾಗ ಮೋದಿಯವರ ಆ ಉತ್ಸುಕತೆ, ಭಗವಾನ್ ಅವರು ಮಹಾತ್ಮ ಏನು ಅನ್ನಲಿಲ್ಲ, ವಿಶ್ವಗುರು ಅಲ್ಲ, ಭಗವಾನ್ ಬಸವೇಶ್ವರ್ ಜಿ ಈ ವಚನಕ್ಕೆ ಮಾಧ್ಯಮ ಸೇ ಕ್ಯಾ ಸಂದೇಶ ದೇ ರೇ ಅಂದರೆ, ಅವ್ರು ಮಾಡಿದ ಅದೇನು ಮಾಡಿದ್ರು ಡಿಮಾನಿಟೈಸೇಷನ್ನು, ಅದಕ್ಕೆ ಬಸವಣ್ಣವ್ರು ಏನು ಉತ್ತರ ಕೊಡ್ತಾರೆ. ಆಗ ನಾನು ಹೇಳಿದೆ ಅವರ ಕೊನೆಯ ವಾಕ್ಯ, ಭಕ್ತಿ ಎಂಬ ಭಾಂಡಕ್ಕೆ
ಜಂಗಮವೇ ಸುಂಕಿಗ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಅಂತರಂಗದ ಸಾಕ್ಷಿ ಪ್ರಜ್ಞೆಯನ್ನು ಜಾಗೃತ ಮಾಡ್ತಾ ಇದೆ. ಲಿಂಗ ಪ್ರಜ್ಞೆಯನ್ನು ಜಾಗೃತ ಮಾಡಿ ನಾನೂ ಒಬ್ಬ ಭಾರತೀಯ, ನನ್ನ ಒಳಗಿರ್ತಕ್ಕಂಥ ಸಾಕ್ಷಿ ಪ್ರಜ್ಞೆಯಲ್ಲಿ ಉತ್ತರ ಸಿಗ್ತಾ ಇದೆ. ಒಳಗಿರ್ತಕ್ಕಂಥ ಮೂಲ ನಾವೇನು ಹೇಳ್ತೇವೆ, ಮನೆಯಲ್ಲಿ ಮನದಲ್ಲಿ ಮನದೊಡೆಯ ಇದ್ದಾನೋ ಇಲ್ಲವೋ, ಆ ಮನದೊಡೆಯನ್ನು ಸಾಕ್ಷಿಯಾಗಿ ನಾವೇನಾದರೂ ಗ್ರಹಿಸಿದ್ದೆ ಆದರೆ ಇದಕ್ಕೆ ಉತ್ತರ ಇದೆ ಅನ್ನೋ ಇಡೀ ರಾಷ್ಟ್ರಕ್ಕೆ ಒಂದೇ ವಚನದ ಒಂದು ಸಾಲಿನಲ್ಲಿ ಉತ್ತರ ಇತ್ತು. ಬಹಳ ಆನಂದದಿಂದ ಹಾಗೆ ಹೇಳದೆ ಹೀಗೆ ಗುಜರಾತಿ ಪುಸ್ತಕ ಅವ್ರಿಗೆ ಕೈ ಕೊಟ್ಟೆ, ತಗೊಂಡು ಈಗ ನೋಡ್ತಾ ಇದ್ದರು. ಅಷ್ಟೇ ಅಲ್ಲ, ನಾನು ಇನ್ನೂ 23 ಭಾಷೆ ಇದ್ದಾಗ ಬಹಳ ಆಶ್ಚರ್ಯಚಕಿತರಾಗಿ ಇಷ್ಟೊಂದು ಪ್ರಯಾಸ ಅಂದರು. ಅಂದಿದ್ದನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಅಂತ ಅರ್ಧ ಶಬ್ದನೂ ಮುಗಿದಿರಲಿಲ್ಲ, ಎದ್ದು ನಿಂತ್ಕೊಂಡ್ರು. ಶಾಯದೇ ಮೇರಿ ಗೌರ್, ಶಾಯದೇ ಮೇರಿ ಜಿಮ್ಮೆದಾರಿ ಹೇ, ಅಂದರೆ ನನ್ನ ಜವಾಬ್ದಾರಿ, ಶಾಯದೇ ಮೇರಿ ಜಿಮ್ಮೆದಾರಿ ಬಂತಿ ಹೇ ಕಿ ರಾಷ್ಟ್ರಕ್ಕೂ ಯ ವಚನ ಗ್ರಂಥಕ್ಕೂ ಸಮರ್ಪಣಕ್ಕರು ಅಂದಾಗ ನನಗೆ ಕಾಗದನೂ ಕೊಟ್ಟಿಲ್ಲ, ಅವ್ರಿಗೆ ಬನ್ನಿ ಅಂತ ಅಪೀಲು ಕೊಟ್ಟಿಲ್ಲ. ಆಗ ಅನ್ನಿಸ್ತು ಬಸವಣ್ಣನಿಗೆ, ಅವ್ರಿಗೆ ಉತ್ತರ ಬಸವಣ್ಣವ್ರಿಗೆ ಕೊಡ್ತಾ ಇದ್ದಾರೆ, ಅಂದೇನಿದೆ ಇಲ್ಲಿ ಅಂತ ಹೇಳಿ ತಕ್ಷಣ ಮತ್ತೆ ಕೇಳಿದ್ರು, ಇದನ್ನು ಈಗ ಎಲ್ಲಿ ಮಾಡೋಣ ಅಂದರು. ಸರ್ ಜಬ್ ಕರ್ನಾಟಕ ಆತೆ ತಬ್ ಕರೆಂಗೆ ನೈತು ದೆಹಲಿ ಮೇ ಅಂದೆ. ಅದಕ್ಕೆ ತಕ್ಷಣ ಶಾಯದ್ ಆಪ್ಕೋ ದೆಹಲಿ ಮೇ ಸುವಿಧಾ ಹೋತಿ ಹೋಗಿ ಅಂದರು. ತಕ್ಷಣ ಹೇಳಿ ಅನಂತಕುಮಾರ್ ಅವರಿಗೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಕಾರ್ಯಕ್ರಮ ಏಡಿಸಿ ಅವ್ರಿಗೆ ಸಹಾಯ ಮಾಡಿ ಅಂತಂದರು. ಅಂದಮೇಲೆ ಇನ್ನೊಂದು ಪ್ರಶ್ನೆ ಬಂತು, ಅವರೇ ನಿಂತುಕೊಂಡ್ರು ಮೋದಿಯವರು, ಕಬ್ ಕರೆಂಗೆ ಅಂದರು. ಸರ್ ಆಜ್ ತಕ್ ದೆಹಲಿ ಮೇ ಬಸವ ಜಯಂತಿ ಹುವಾ ಹಿ ನಹಿ, ವೋ ಭಿ ರಾಷ್ಟ್ರ ಸ್ತರ ಪೆ ಆ ಪುಸ್ತಕ ವೋ ಭಿ ಮೇರಿ ಗೌರವ ಕಿ ಬಾತ್ ಹೇ ಅಂತ ಎಕ್ಸೆಪ್ಟ್ ಮಾಡಿ ಕಾರ್ಯಕ್ರಮದ ದಿನ ಬಂದಿದ್ದು ತಾವು ಯೂಟ್ಯೂಬಲ್ಲಿ ಗಮನಿಸಿರ್ಬೋದು. ಅದ್ಭುತವಾದ ಉಪನ್ಯಾಸ ನೀಡಿ ಆವತ್ತು ಎರಡು ವಚನಗಳನ್ನು ಕೂಡ ಉಲ್ಲೇಖ ಮಾಡಿದ್ರು. ಅದರಲ್ಲಿ ಒಂದು ವಚನ ಇವ ನಾರವ ಕನ್ನಡದಲ್ಲೇ ಹೇಳಿ, ಅದರಲ್ಲಿ ಇವ ನಮ್ಮವ ಅನ್ನೋ ಒಂದು ಶಬ್ದ ಇಡೀ ವಿಶ್ವ ಶಾಂತಿಯನ್ನು ತರಬೋದಲ್ಲ, ಇಂಥ ಸಾಹಿತ್ಯ ಬಹುಶಃ ದೇಶಕ್ಕೆ ಅನಿವಾರ್ಯವಾಗಿದೆ ಅನ್ನೋ ಮಾತನ್ನು ಹೇಳಿ ತದನಂತರ ಈಗ ಪಾರ್ಲಿಮೆಂಟ್ನಲ್ಲಿ ಅನೇಕ ಬಾರಿ ಅನುಭವ ಮಂಟಪದ ಬಗ್ಗೆ ಚರ್ಚೆಗಳನ್ನು ತಾವು ಗಮನಿಸಿರಬಹುದು. ಅದಕ್ಕೆ ಕಾರಣಕರ್ತರಾಗಿದ್ದು ಅದು ಆ 23 ಭಾಷೆಯ ಒಂದು ಗುಜರಾತಿಯಲ್ಲಿ ಅವರಿಗೆ ಗುಜರಾತಿ ಗ್ರಂಥ ಕೊಟ್ಟಿದ್ದೇನೆ, ಹಿಂದಿ ಗ್ರಂಥ ಕೊಟ್ಟಿದ್ದೇನೆ, ಇಂಗ್ಲೀಷ್ ಕೊಟ್ಟಿದ್ದೇನೆ. ಯಾವಾಗ ಬೇಕಾದರೂ ಅವರು ನೋಡ್ಕೊಳ್ತಕ್ಕಂಥ, ಅವರು ತುಂಬ ಓದ್ತಾರೆ ಅಂತ ಕೇಳ್ಪಟ್ಟಿದ್ದೇನೆ. ಹೀಗಾಗಿ ರಾಷ್ಟ್ರದ ಮೂಲಕ ಇದಾದ ಮೇಲೆ ತಕ್ಷಣ ವಿದೇಶಗಳಿಂದ ಬಹಳ ಜಾಗೃತಿ ಆಯಿತು. ನಾನು ಇನ್ನೂ ದೆಹಲಿಯಿಂದ ಬೆಂಗಳೂರು ಕೂಡ ಬಂದಿರಲಿಲ್ಲ, ಅಮೇರಿಕಾದಿಂದ ಫೋನ್ ಬಂತು. ಹೀಗೆ ಟೆಕ್ಸಸ್ನಲ್ಲಿ, ಡ್ಯಾಲಸ್ ಟೆಕ್ಸಸ್ಸಲ್ಲಿ ನಾವು ವಿಶೇಷ ಕಾರ್ಯ ಯುವಕರು ಮಾಡ್ತಾ ಇದ್ದೀವಿ. ನಿನ್ನೆ ನಿಮ್ಮ ಯೂಟ್ಯೂಬಲ್ಲಿ ನೋಡಿದ್ದೇವೆ, ದಯವಿಟ್ಟು ಬರಬೇಕು ಅಂತ. ನೋಡಿ, ನೀವು ಅಮೇರಿಕಾಗೆ ಕರಿತೀರಿ, ಅಷ್ಟು ಸಾವುಕಾರನಲ್ಲಪ್ಪ ನಾನು, ಸುಮ್ಮನೆ ತಕ್ಷಣ ಕರೆದ ತಕ್ಷಣ ಬಂದುಬಿಡೋದಕ್ಕೆ, ಅದೆಲ್ಲ ನೀವು ಯಾಕೆ ಮಾತಾಡ್ತೀರಾ ಅಂತಾರೆ. ಬೆಂಗಳೂರಿಗೆ ಬಂದಿರಲಿಲ್ಲ, ಬರೋದರಲ್ಲಿ ಫ್ಲೈಟ್ ಟಿಕೆಟ್ ಎಲ್ಲ ಕಳಿಸ್ಕೊಟ್ಟಿದ್ದರು. ಹೋಗಿ ಅವರಿಗೂ ಕೂಡ ಅಲ್ಲಿ ಚನ್ನಬಸವಣ್ಣನವರ ವಚನಗಳ ಬಗ್ಗೆ ಅಮೇರಿಕಾದ ಯುವಕರು ಚರ್ಚೆ ಮಾಡಿದ್ದು ನನಗೆ ಎಷ್ಟು ಆಶ್ಚರ್ಯ ಆಯಿತು. ಚನ್ನಬಸವಣ್ಣವ್ರ ವಚನ ಅಂದರೆ ಯಾರೂ ಹೆಚ್ಚಾಗಿ ಅದನ್ನು ಮುಟ್ಟೋಕೆ ಹೋಗಲ್ಲ, ಯಾಕಂದರೆ ಅಷ್ಟೊಂದು ಅನುಭವದ ನೆಲೆಗಳಲ್ಲಿ ಬರೆದಂಥ ವಚನ. ಅಲ್ಲಿರ್ತಕ್ಕಂತಹ ಯುವಕರು ಆ ಚರ್ಚೆ ಮಾಡಿ ವಚನದ ಲೀಡಿಂಗ್ ಲೈಟ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಹೀಗೆ ಒಂದಾದ ಮೇಲೊಂದು ಇತ್ತೀಚೆಗೆ ಯುರೋಪಿಯನ್ ಕಂಟ್ರೀಸಲ್ಲಿ ಚಂದ್ರಶೇಖರ್ ಅನ್ನೋರು ವಚನ ಸಮಾಜ ಆಫ್ ಯುರೋಪಿಯನ್ ಕಂಟ್ರೀಸ್ ಅಂತ ಆರಂಭ ಮಾಡಿದ್ದಾರೆ. ಅಂದರೆ ಪೋಲೆಂಡ್ ರಾಜ್ಯದಲ್ಲಿಯೂ ಕೂಡ ಈಗ ಬಸವ ತತ್ವಗಳ ಚರ್ಚೆ ವಿಕಾಸ ಮಾಡೋದಕ್ಕೆ ನೀವೆಲ್ಲಾದರೂ ನೋಡಿರಬೇಕು, ಅದು ಕೂಡ ಯೂಟ್ಯೂಬಲ್ಲಿದೆ. ಪೋಲೆಂಡ್ನಲ್ಲಿ ಪೋಲಿಷ್ ಭಾಷೆಯಲ್ಲಿ ವಚನಗಳನ್ನು ಪೋಲೆಂಡದ ಜನರ ಹತ್ರ ಹಾಡಿಸಿದ್ದನ್ನು ನೋಡಿದಾಗ ಎಷ್ಟು ಸಂತೋಷ ಆಗ್ತದೆ. ಬಸವಣ್ಣ, ನೀನು ನಿರಾಕಾರ ಸ್ವರೂಪನಾಗಿ ನೋಡ್ತಾ ಇದೀಯೇನಪ್ಪ, ನಿಂದು ಎಷ್ಟು ಬೆಳೀತಾ ಇದೆ, ಇದರಲ್ಲಿ ನಾವ್ಯಾರು, ನನ್ನನ್ನು ನೀವು ಸಾಧಕ ಅನ್ನೋದರಲ್ಲಿ ಅರ್ಥವೇ ಇಲ್ಲ. ಕಾರಣ ವಚನಗಳು ಆ ರೀತಿಯ ಸಾಧನೆಯನ್ನು ನನ್ನ ಮೂಲಕ ತೋರ್ಪಡಿಸ್ತವೆ. ಹೀಗೆ ಅನೇಕ ಆಸ್ಟ್ರೇಲಿಯಾದಲ್ಲಿಯೂ ಕೂಡ ಸುಮಾರು, ಆಸ್ಟ್ರೇಲಿಯಾದ ಪ್ರತಿ ದೊಡ್ಡ ಖಂಡ ತಮಗೆ ಗೊತ್ತಿರೋ ಹಾಗೆ ಆ ಖಂಡದಲ್ಲಿ ಸಿಡ್ನಿ ಇರ್ಬೋದು, ಮೆಲ್ಬರ್ನ್ ಇರ್ಬೋದು, ಎಡಿಲೇಡ್ ಇರ್ಬೋದು, ಆಕ್ಲೆಂಡ್ ಇರ್ಬೋದು, ಕ್ಯಾನ್ಬರಾ ಇರ್ಬೋದು, ಪರ್ತ್ ಇರ್ಬೋದು, ಎಲ್ಲ ಕಡೆ ಬಸವ ಸಮಿತಿಗಳಿವೆ. ಪ್ರತಿ ವರ್ಷ ಬಸವ ಜಯಂತಿಯನ್ನು ನಿಷ್ಠೆಯಿಂದ ಮಾಡ್ತಾರೆ. ಅಷ್ಟೇ ಅಲ್ಲದೆ 2 ವರ್ಷಕ್ಕೊಮ್ಮೆ ಅಂತಾರಾಷ್ಟ್ರೀಯ ಬಸವ ಸಮ್ಮೇಳನವನ್ನು ಮಾಡ್ತಾರೆ. ಅಲ್ಲಿಯೂ ಕೂಡ ಈಗ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಆಸ್ಟ್ರೇಲಿಯಾ ಸರ್ಕಾರ ನಮ್ಮ ಅಲ್ಲಿರ್ತಕ್ಕಂಥ ಬಸವ ಸಮಿತಿಯ ಮೂಲಕ ಒಂದು ಅನುಭವ ಮಂಟಪವನ್ನು ಕಟ್ಟೋದಕ್ಕೆ ಸುಮಾರು 1,00,000 ಕೋಟಿ ಹಣವನ್ನು, ಸುಮಾರು ಅದಕ್ಕೆ ಎಷ್ಟು ಬೇಕೋ ಅಷ್ಟು $1,00,000 ಕೊಡುವವರಿದ್ದಾರೆ.
ಇದರಿಂದ ಏನು ಅರ್ಥ ಆಗ್ತದೆ, ಆಸ್ಟ್ರೇಲಿಯಾಗೂ ಬಸವಣ್ಣನಿಗೂ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಸಂಬಂಧವಯ್ಯ. ಆದರೆ ಬಸವಣ್ಣನವರ ಮೂಲ ತತ್ವ ಏನಿದೆ, ಆ ದರ್ಶನ ಏನಿದೆ, ಜಗತ್ತಿಗೆ ಅರಿವಾದಾಗ ಬಸವಣ್ಣ ಎಲ್ರಿಗೂ ಆಪ್ಯಾಯಮಾನವಾಗ್ತಾರೆ. ಅದೆಲ್ಲೋ ಒಂದು ಬಾವಿಯ ಕಪ್ಪೆಯ ಕಪ್ಪೆಯಂತೆ ನಾವೆಲ್ಲರೂ ಕೂಡ ನಮ್ಮದೇ ಆದ ಒಂದು ಚೌಕಟ್ಟಿನಲ್ಲಿ ಬಸವಣ್ಣನವ್ರನ್ನ ನೋಡ್ತಾ ಇದ್ದೇವೆ. ಅದು ಸ್ವಲ್ಪ ಸಾಗರಕ್ಕೆ ಇಳಿದಾಗ ಅವ್ರದ್ದವ್ರು ಬೆಳೀತಾರೆ, ನಾವು ಬೆಳೆಸೋರು ಯಾರಮ್ಮ. ಅಣ್ಣ, ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ ನಮ್ಮ ಕಾರ್ಯಕ್ರಮದಲ್ಲಿ. ಸಾಧಕರ ಜೊತೆ ಜೊತೆ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ. ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಅಣ್ಣ, ಈಗ ಒಂದು ನಾನಾಗಲೇ ನಾನು ಮಾತಾಡ್ತಾ ಇದ್ದೆ, ತಾವು ಯಾವುದೇ ಒಂದು ಕಡೆ ಕೂತ್ಕೊಂಡವರಲ್ಲ, ನಿರಂತರವಾಗಿ ಸಂಚಾರಿಗಳು, ಸಂಚಾರಿ ಅಂತ ನಾನು ಹೇಳ್ತೀನಿ. ವಿಶ್ವಗುರು ಬಸವಣ್ಣನವರ ಸಂದೇಶವನ್ನು ಸಾರುವಂತಹ ನಿಟ್ಟಿನಲ್ಲಿ ಈ ಮತ್ತೊಂದು ಹೊಸ ಯೋಜನೆಯನ್ನು ತಾವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀರಿ, ಅದ್ರ ಬಗ್ಗೆ ಒಂದಷ್ಟು ಹೇಳಿ. ಈಗ ತಮ್ಮ ಕೇಳಿದ ಪ್ರಶ್ನೆ, ಇದೇ ತಿಂಗಳ ಅಂದರೆ ಇವತ್ತಿನಿಂದ 25 ದಿನಗಳ ಹಿಂದಿನ ದಿನಗಳಲ್ಲಿ ನಾನು ಮಹಾರಾಷ್ಟ್ರದಲ್ಲಿ ಬಸವೇಶ್ವರ ಸಂದೇಶ ಯಾತ್ರೆ ಅಂತ ಹೇಳಿ ಮಾಡಿ ಬಂದು ಮುಗಿಸ್ ಬಂದಿದ್ದೇನೆ. ಅಲ್ಲಿ ಇಷ್ಟೇ, ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಆ ಜನರಲ್ಲಿ ರಕ್ತಗತವಾಗಿ ಭಕ್ತಿ ಪ್ರಧಾನವಾದ ರಾಜ್ಯ, ಎಲ್ಲರೂ ಕೂಡ ಸಂತ ಜ್ಞಾನೇಶ್ವರರಾಗಲಿ, ತುಕಾರಾಮರದಾಗಲಿ, ವಿಠ್ಠಲಂದಾಗಲಿ, ಬಹಳ ಭಕ್ತಿಪ್ರಿಯರು ಜನ ಅಲ್ಲಿ. ತಮಗೆ ಗೊತ್ತಿರುವ ಹಾಗೆ ಬಸವಣ್ಣನವರು ಕೂಡ ಭಕ್ತಿ ಭಂಡಾರಿ ಬಸವಣ್ಣ. ಹೀಗಾಗಿ ಬಸವಣ್ಣವರು ಹೇಳ್ತಾರಲ್ಲ, ನಾದಪ್ರಿಯನಲ್ಲ ಶಿವನಲ್ಲ, ಅವೆಲ್ಲವನ್ನು ಹೇಳಿ ಕೊನೆಗೆ ಭಕ್ತಿಪ್ರಿಯ ನಮ್ಮ ಕೂಡಲ್ಲ. ಹಾಗೆ ಆ ಭಕ್ತಿಯನ್ನು ಸೂತ್ರವಾಗಿನ್ನಾಗಿ ತಗೊಂಡು ಅಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಸುಮಾರು 14 ಅಡಿ ಎತ್ತರದ ಬಸವ ಪುತ್ಥಳಿಯನ್ನು ಜೊತೆಗೆ ಒಂದು ರಥದ ಸ್ವರೂಪದಲ್ಲಿ ತಗೊಂಡು ಆ ರಾಜ್ಯದ 22 ಜಿಲ್ಲೆಗಳಲ್ಲಿ ನಾವು ಬಸವ ಪ್ರಜ್ಞೆಯನ್ನು ಜಾಗೃತ ಮಾಡುವ ಪ್ರಯತ್ನ ಮಾಡಿದ್ದೀವಮ್ಮ. ಬಸವ ಪ್ರಜ್ಞೆ ಅಂದಾಗ ಬಸವಣ್ಣ ಅಂದಾಕ್ಷಣ ಎಲ್ಲೋ ಒಂದು ಅಲ್ಲಿರ್ತಕ್ಕಂಥ ಇವತ್ತಿಗೂ ಕೂಡ ಇಷ್ಟು ವರ್ಷದಾಟಿದ್ರೂ ಕೂಡ ಅಲ್ಲಿನ ಪೂರ್ಣ ಪ್ರಮಾಣದಲ್ಲಿ ಬಸವ ಪ್ರಜ್ಞೆ ಜಾಗೃತವಾಗಿಲ್ಲ. ಕಾರಣ ಇಷ್ಟು ವರ್ಷನೂ ಒಂದು ಶೈವ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಅವರು ಮಂದಿರಗಳಲ್ಲೇ ತಮ್ಮ ಒಂದು ಸಾಧನಾ ಕ್ರಮವನ್ನು ರೂಪಿಸ್ಕೊಂಡ್ಬಿಟ್ಟಿದ್ದಾರೆ. ಸಾಧನಾ ಕ್ರಮವೇ ಮಂದಿರವಾದಾಗ ಬಸವಣ್ಣನ ದೇಹವೇ ದೇವಾಲಯ, ಇಲ್ಲಿಂದ ಎಲ್ಲಿ, ಒಂದಕ್ಕೊಂದು ಸಂಬಂಧವೇ ಇಲ್ಲ, ಭಾಳ ಕಷ್ಟದ ಕೆಲಸ. ಆದಾಗಲೂ ಕೂಡ ಈ ಬಸವಣ್ಣವರ ಪುತ್ಥಳಿಯನ್ನು ನೋಡಿ ತಾವು ಕೂಡ ಗಮನಿಸಿರಬೇಕು. ಪುತ್ಥಳಿಗಳಲ್ಲಿ 3 ರೀತಿಯ ಪುತ್ಥಳಿಗಳಿವೆ. ಒಂದು ಅಶ್ವಾರೂಢ ಬಸವೇಶ್ವರರ ಪುತ್ಥಳಿ, ಅಂದರೆ ಅದು ಕಾಯಕವನ್ನು ಪ್ರತಿಪಾದಿಸುವ ಪುತ್ಥಳಿ. ಎರಡನೇದು ಪೂಜ್ಯ ಮಾತೆ ಮಹಾದೇವಿಯವರು ಬಸವ ಕಲ್ಯಾಣದಲ್ಲಿ ಆ ಒಂದು ಎರಡನೆಯ ವಚನ ಬರೀತಕ್ಕಂಥ ಬಸವಣ್ಣನವರ ಪುತ್ಥಳಿಯನ್ನು ಇಟ್ಟು ಬಸವಣ್ಣನವರ ಆ ಸಾಹಿತ್ಯ ದರ್ಶನವನ್ನು ಮಾಡಿಸ್ತಕ್ಕಂಥ, ವಚನ ಸಾಹಿತ್ಯವನ್ನು ದರ್ಶನ ಮಾಡಿಸ್ತಕ್ಕಂಥ ಪುತ್ಥಳಿ ಭಾಳ ಪ್ರಸಿದ್ಧವಾದ ಪುತ್ಥಳಿ. ಹಾಗೆ ಗದಗಿನಲ್ಲಿಯೂ ಕೂಡ ಬಸವಣ್ಣನವರನ್ನು ಭಾಳ ಎತ್ತರದ ಬಸವಣ್ಣವರನ್ನು ಮಾಡಿ ಕೈ ಮೇಲೆ ಮಾಡಿರೋದನ್ನು ತಾವು ಗಮನಿಸಿದ್ದೀರಿ. ಇದನ್ನು ನಾನು ಸ್ವಲ್ಪ ಎಲ್ಲೋ ಒಂದು ಕಡೆ ಸಮಾಜ ಈ ಧರ್ಮದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ನಡೆದ ಗೊಂದಲಗಳನ್ನು ತಾವೆಲ್ಲ ಗಮನಿಸಿದ್ದೀರಿ. ಇದಕ್ಕೆಲ್ಲ ಏನು ಕಾರಣ, ಯಾವ ರೀತಿ ಇದಕ್ಕೆ ಉತ್ತರ ಕೊಡಬೇಕು, ಒಂದು ಬಸವ ಸಮಿತಿ ಜವಾಬ್ದಾರಿಯುತವಾದ ಸಂಸ್ಥೆಯಾಗಿ ಉತ್ತರ ಹೆಂಗೆ ಕೊಡಬೇಕು ಅನ್ನೋದನ್ನು ನಾನು ಗಮನಿಸಿ ಬಹುಶಃ 3 ಪ್ರಜ್ಞೆಗಳನ್ನು ಜಾಗೃತ ಮಾಡೋದು ಅವಶ್ಯಕತೆ ಇದೆ ಈ ಗೊಂದಲಕ್ಕೆ. ನಾವು ಕಾರಣ ನಾವು ಕೂಡ ಸಮಿತಿಯಲ್ಲಿ ಅಂಥ ಗೊಂದಲಗಳಲ್ಲಿ ಎಲ್ಲೂ ನಾವು ಕಾಣಿಸ್ಕೊಳ್ಳದೇ ಇರೋದಕ್ಕೂ ಅನೇಕ ಜನ ನನಗೆ ಬಹಳ ಕೇಳಿದ್ದಾರೆ. ಕಾಣಿಸ್ಕೊಂಡಿಲ್ಲ ಅಂತಲ್ಲ, ಅಲ್ಲಿ ಬಸವಣ್ಣವರು ಮಾಡಿದಂತಿರಬೇಕು, ಮಾಡದಂತಿರಬೇಕು, ಮಾಡಿದ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಅನ್ನೋ ಒಂದು ತತ್ವಕ್ಕೆ ಬದ್ಧವಾಗಿ ನಮ್ಮ ಕಾರ್ಯಗಳನ್ನು ಬಸವ ಪಥದ ಮೂಲಕ, ಬಸವ ಜರ್ನಲ್ ಮೂಲಕ, ಎಲ್ಲದರಲ್ಲಿಯೂ ಕೂಡ ತತ್ವವನ್ನು ಪರಿಶುದ್ಧವಾಗಿ ಸಮಾಜದ ಮುಂದೆ ಜ್ಞಾನ ಸ್ವರೂಪವನ್ನು ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀವಮ್ಮ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಹೋದ 25 ದಿನಗಳಲ್ಲಿ 22 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ, ಇದು ಎಷ್ಟು ತಾಲೂಕುಗಳಿದೆ ಅಷ್ಟೂ ತಾಲೂಕುಗಳಿಗೆ ಹೋಗಿ 100 ಹಳ್ಳಿಗಳಲ್ಲಿ ಹೋಗಿ ಅಲ್ಲಿ ಮಾಡಿದ್ದೇನು, ಮೊದಲನೆಯದ್ದು ಬಸವ ಪ್ರಜ್ಞೆ,
ಎರಡನೇದ್ದು ವಚನ ಪ್ರಜ್ಞೆ ಅಂದರೆ ಮರಾಠಿ ಭಾಷೆಯ ವಚನಗಳನ್ನು ಪ್ರತಿ ಮನೆಯಲ್ಲೂ ಇಡಬೇಕು. ಕನಿಷ್ಠ ಪಕ್ಷ ಬಸವಣ್ಣವರ ಒಂದು ಭಾವಚಿತ್ರವನ್ನು ಎಲ್ಲರ ಮನೆಯಲ್ಲಿ ಇಡಬೇಕು. ಮೂರನೇದಾಗಿ ಲಿಂಗ ಪ್ರಜ್ಞೆ ಅಂದಾಗ ಅದೇನು ಬಸವಣ್ಣವರ ಪುತ್ಥಳಿ, 14 ಅಡಿ ಪುತ್ಥಳಿ ಇದೆ, ಆ ಲಿಂಗವನ್ನು ತೋರಿಸ್ತಾ ಎಲ್ರಿಗೂ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಯಾಕಂದರೆ ಅದು ಪರಿವರ್ತನೆ ಹೇಗಪ್ಪ ಮಾಡೋದು, ಎಲ್ರಿಗೂ ಆಸಕ್ತಿ ಇದೆ, ಬಸವ ಟಿ ವಿ ತಮಗೂ ಕೂಡ ಆಸಕ್ತಿ ಇದೆ, ಅದನ್ನು ಆಸಕ್ತಿಯಿಂದನೇ ನಿಮ್ಮ ಸಂಸ್ಕಾರ ಶರಣ ಸಂಸ್ಕಾರವನ್ನು ಬೆಳೆಸಬೇಕು ಅಂತ ಹೊರಟಂಥ ತಾವು ಆ ಲಿಂಗವನ್ನು ತೋರಿಸಿ ನನ್ನ ಕಡೆ ನೋಡಬೇಡಿ ಯಾರು, ಲಿಂಗದ ಕಡೆ ನೋಡಿ ಅಂತ ಹೇಳಿ, ತದನಂತರ ಆಕಾಶದ ಕಡೆ ನೋಡಿ ಅಂತ ಇದ್ದೆ. ಎಲ್ಲ ಮೇಲೆ ನೋಡೋರು ನೋಡಿದಾಗ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿದಾಗ, ಇಲ್ಲ ಏನೂ ವ್ಯತ್ಯಾಸ ಇಲ್ಲ ಒಂದೇ. ಆಗ ಅವರಿಗೆ ಅದರ ಮೂಲಕ ಜಗದಗಲ ಮುಗಿಲಗಲ ವಚನವನ್ನು ಅವರು ಮನಸ್ಸಿನಲ್ಲಿ ಇಳಿಸ್ತಾ ಇದ್ದೆ. ಇಳಿಸ್ಬಿಟ್ಟು ಬ್ರಹ್ಮಾಂಡ ಮತ್ತು ಪಿಂಡಾಂಡ ಅವುಗಳ ಸಂಬಂಧದಲ್ಲಿ ಬಸವಣ್ಣ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅನ್ನೋದನ್ನು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಆನ್ ದ ರೋಡ್, ಹಳ್ಳಿ ಹಳ್ಳಿನಲ್ಲಿ ಇದು ಕೂಡ ಎಷ್ಟು ಆನಂದ ಪಡ್ತಾ ಇದ್ರು. ಸರ್, ಅಲ್ಲಿನ ಟೆಂಪ್ರೇಚರ್ ನಾನು ನೆನಪಿಸ್ಕೊಂಡ್ರೆ ನಲವತ್ತೇಳು, ಅದು ನೀವು ಹೋಗಿರುವಂಥದ್ದೇನು ಏಪ್ರಿಲ್ ಮೇ ತಿಂಗಳು ಅಂದರೆ ತುಂಬ ಟೆಂಪ್ರೇಚರ್ ಅವಾಗಿನ್ನೂ ಹೆಚ್ಚಾಗಿರುತ್ತೆ. ಕಾರಣ ಏನು ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಇತ್ತಮ್ಮ, ಆಗ ಹೋದರೆ ಅರ್ಥವಿಲ್ಲ. ಈಗ ಮುಂದೆ ಅಸೆಂಬ್ಲಿ ಎಲೆಕ್ಷನ್ ಇದೆ, ಆಗ ಹೋದರೂ ಅರ್ಥವಿಲ್ಲ. ಮಧ್ಯದಲ್ಲಿ ಸಮಯ ಬಂತು, ಅದಕ್ಕೇನು ಸಮಯಕ್ಕೇನು ಮಾಡಿದ್ರೆ ಹಿಂದಿಂಗೆ ವಚನಗಳು ಇವೆಯಲ್ಲ, ನಾಳೆ ಮಾಡೋದು ಹಿಂದೆ ಮಾಡೋದು ಹಾಗೆ ಮಾಡಿ ಮುಗಿಸಿದ್ದು ಮುಖ್ಯ ಅಲ್ಲ. ಅಲ್ಲಿ ಲಿಂಗ ಪ್ರಜ್ಞೆ ಅವರಲ್ಲಿ ಜಾಗೃತ ಮಾಡಿದ್ದು ಎಲ್ಲೋ ಒಂದು ಕಡೆ ಮಹಾದೇವನ ದೇವಸ್ಥಾನದಲ್ಲಿ ನಿಂತು ಮಹಾದೇವನ ದೇವಸ್ಥಾನಕ್ಕೆ ನೀವು ದಿನ ಬರ್ತೀರ ಎಲ್ಲರೂ, ಆದರೆ ನನ್ನ ಬಸವಣ್ಣ ಬಂದಿಲ್ಲ, ಹೊರಗೆ ರಥದಲ್ಲಿ ಲಿಂಗ ಪೂಜೆ ಮಾಡ್ತಾ ಇದ್ದಾರೆ, ಈ ಲಿಂಗಕ್ಕೂ ಆ ಲಿಂಗಕ್ಕೂ ವ್ಯತ್ಯಾಸ ನೋಡಿ ಅಂತ ಅಲ್ಲೇ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಏನು ವ್ಯತ್ಯಾಸ ಇದೆ. ಅಲ್ಲಿ ಒಂದು ವಚನ ಬಳಸ್ಕೊಂಡೆ, ಇದು ಮನೆಯೊಳಗೆ ಮನೆಯೊಡೆಯನೇ ದಾನು ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯನೇ ದಾನು ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ಮನದೊಡೆಯ ಈ ದಾನು ಇಲ್ಲವೋ, ನಿಲ್ಲ ಕೂಡಲ ಸಂಗಮ ದೇವ. ಈ ವಚನ, ಒಂದೇ ಒಂದು ವಚನದ ವಾಕ್ಯ ನನ್ನ 22 ದಿನದ ಕನಿಷ್ಠ 80 ಕಾರ್ಯಕ್ರಮಗಳ ಸೂತ್ರ ವಚನ. ಯಾರಿಗೂ ಕೂಡ ಲಕ್ಷಾಂತರ ಜನಕ್ಕೆ ನಾನು ಕೈ ಎತ್ತಿ ಅಂತ ಹೇಳಿದೆ. ಇವತ್ತಿನವರೆಗೂ ಕೂಡ ಮನಸ್ಸಿನಲ್ಲಿ ಒಬ್ಬ ಇದ್ದಾನೆ ಅಂದರೆ ಮನದೊಳಗೆ ಮನದೊಡೆಯ ಇದ್ದಾನೆ, ಅಥವಾ ನಾನು ಹಿಂದಿನಲ್ಲಿ ಮಾತಾಡಿದ್ದಲ್ಲೆಲ್ಲ ಮನ್ ಮೇ ಮನ್ ಕಾ ಮಾಲೆ ಕೈ ಅನಹಿ ಕೂಡಲ ಸಂಗಮದಿ, ಅವರಿಗೆ ವಿಪರೀತ ಪ್ರಭಾವ ಬೀರಿದೆ. ಅದು ಮನಮೆ ಮನಕ ಮಾಲೀಕ ಅನ್ನೋದು ಇವತ್ತಿನವರೆಗೂ ನಾವು ಶಬ್ದನೇ ಕೇಳಿಲ್ಲ. ಈಗ ನನ್ನ ಮಾಲೀಕ ಯಾರು, ನಿಮ್ಮ ಮಾಲೀಕ ಯಾರು, ಮನಸ್ಸೇ ನಿಮ್ಮ ಮಾಲೀಕ, ಮನಸ್ಸು ಹೇಳಿದಾಗ ತನು ಕೇಳುತ್ತೆ. ಆದರೆ ಬಸವಣ್ಣನವರು ತನು ಮನ ಘನ, ತನು ಮನ ಇದು ಲೋಕ ವ್ಯವಹಾರ, ಮನ ಘನ ಇದು ಅನುಭವ, ಈ ಕಡೆ ಅನುಭವ ಈ ಕಡೆ ಅನುಭವ, ಅದರ ಜೋಡುವಿಕೆ ಆಗಿದೆ ನೋಡಿ. ಯಾವಾಗಲೂ ಮನಸ್ಸನ್ನು ನೀವು ತನುವಿನ ಕಡೆ ತಂದಾಗ ಲೋಕ ಪ್ರಪಂಚದಲ್ಲಿ ಬದುಕ್ತಾ ಇರ್ತೀರ, ಇದು ಆತ್ಯಂತಿಕ ಸತ್ಯ ಅಲ್ಲ. ಮನಸ್ಸನ್ನು ಈ ಕಡೆ ನೀವು ನಾವು ತಿರುಗಿಸಿದಾಗ ಅದು ನೀನು ಅನುಭವ ಅಂತ ಶಬ್ದವನ್ನು ನಾವು ಬಳಸ್ತೇವೆ. ಅಂತಕ್ಕೆ ಎಲ್ಲರಿಗೂ ಕೂಡ ಈ 3 ಪ್ರಜ್ಞೆಗಳನ್ನು ನನ್ನ ಲಿಂಗ ಮೆಚ್ಚಿ ಹೌದು ಹೌದು ಎಂದಿದೆ ಕೂಡಲ ಸಂಗಮ ದೇವ ಅಂತ ಹೇಳ್ಬೋದು. ಪ್ರಯಾಸ ತುಂಬ ಆಗಿದೆ, ಅದಕ್ಕೆ ಪ್ರಶ್ನೆ ಇಲ್ಲ. ಆದರೂ ಮಾಡಿ ಈ ರೀತಿ ಎಲ್ಲೆಲ್ಲಿ ಏನೇನು ವಾತಾವರಣ, ಅಲ್ಲಿ ಭಕ್ತಿ ಪ್ರಧಾನವಾದ ರಾಜ್ಯ ಇರೋದರಿಂದ ಭಕ್ತಿ ಸೂತ್ರವನ್ನು ಹಿಡ್ಕೊಂಡು ಬಿಹಾರಕ್ಕೆ ಹೋದಾಗ ಅಲ್ಲೊಂದು ಹಿಡಿತೇನೆ. ಈಗ ಇದಕ್ಕೆ ನಾನು ನಾಳೆ ಇಲ್ಲ ನಾಡಿದ್ದು ಬಿಹಾರ ಪಟ್ನಾಗೆ ಹೋದಾಗ ಅಲ್ಲಿ ವಿಶ್ವಗುರು ಭಾರತ ಅಂತ ಒಂದು ಕಾರ್ಯಕ್ರಮ ಮಾಡಿ, ಅಲ್ಲಿ ಬುದ್ಧರ ಜನನ ಸ್ಥಾನ ಬಿಹಾರ, ಮಹಾವೀರನ ಜನನ ಸ್ಥಾನ ಬಿಹಾರ, ಅಲ್ಲಿ ಮಧ್ಯದಲ್ಲಿ ಬಸವಣ್ಣವರು, ಈ ಕಡೆ ಗುರುನಾನಕರು, ಈ ಕಡೆ ನಮ್ಮ ಸಂತ ಜ್ಞಾನೇಶ್ವರರು, ಎಲ್ಲ ದಾರ್ಶನಿಕರ ಜೊತೆ ಬಸವಣ್ಣನ ಮಧ್ಯದಲ್ಲಿ ಇಟ್ಟು ಇದು ವಿಶ್ವಗುರು ಆಗಬೇಕಾದಂಥದ್ದನ್ನು ಎಲ್ಲ ದರ್ಶನಗಳು ಇದೆ ಅಲ್ಲಿ ಬಸವಣ್ಣನ ಪರಿಚಯ, ಹೀಗೆ ವಿಶೇಷವಾದ ಕಲ್ಪನೆಗಳನ್ನು ರೂಪಿಸ್ತಾ ಇರ್ತೀನಿ. ಅಣ್ಣ, ಈಗ ಇನ್ನೊಂದು, ಇಷ್ಟೆಲ್ಲ ಈ ಪ್ರವಾಸದ ನಡುವೆ ಅಥವಾ ಈ ಕೆಲಸ ಕಾರ್ಯಗಳ ನಡುವೆ ತಮ್ಮ ವೈಯಕ್ತಿಕ ಜೀವನ ಅನ್ನುವಂಥದ್ದು ಒಂದಿದೆ, ಈಗ ಅದನ್ನು ನಾವು ಬಿಡೋ ಹಾಗಿಲ್ಲ. ನಮ್ಮ ಬಸವಣ್ಣನವರೇ ದಾಂಪತ್ಯ ಜೀವನವನ್ನು ನಡೆಸಿದವರು, ಬಸವಣ್ಣನವರು ಸ್ವತಃ ವಿವಾಹವಾಗಿದ್ದುವಂಥವರ ಒಂದು ವಚನಗಳಲ್ಲಿ ನಾವು ಒಂದು ಅಂದ್ಕೊಂಡಿದ್ದೀವಿ ಇದನ್ನೆಲ್ಲ. ಈ ತಮ್ಮ ವೈಯಕ್ತಿಕ ಜೀವನವೂ ಸಹ ಒಂದಿದೆ, ಸಂಪೂರ್ಣವಾಗಿ ತಾವು ವಚನ ಸಾಹಿತ್ಯದ ಕಡೆಗೆ ಹೋದಾಗ ವೈಯಕ್ತಿಕ ಜೀವನವನ್ನು ಬದಿಗೊತ್ತಕ್ಕೂ ಸಹ ಆಗಲ್ಲ. ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಬಹುದಾ? ಅಯ್ಯೋ ಖಂಡಿತ, ಯಾಕೆ ಮಾತಾಡಬಾರ್ದು. ಹಾಂ ನೋಡಿ, ನಾವು ಗೃಹಸ್ಥಾಶ್ರಮದಲ್ಲಿ ಇರಬೇಕಾದದ್ದು ಶರಣ ಸಂಸ್ಕೃತಿ. ಅದರ ಪ್ರಕಾರ ನನ್ನ ಮದುವೆಯಾಗಿ 52 ವರ್ಷಗಳಾಯಿತು. ಮಧ್ಯದಲ್ಲಿ ಇತ್ತೀಚೆಗೆ 15 ವರ್ಷಗಳಲ್ಲಿ 2 ಬಾರಿ ನನಗೆ ಹೃದಯಾಘಾತ ಆಗಿದೆ. ಆ ಸಂದರ್ಭದಲ್ಲಿ ನನ್ನ ಶ್ರೀಮತಿಯನ್ನು ನಾನು ಈ ರೀತಿ, ನನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ,
ಇದೇನೋ ದೊಡ್ಡ ಜವಾಬ್ದಾರಿ ಹೊತ್ತಿದ್ದೀನಿ, ಮುಂದೇನು ಮಾಡಲಿ ಅಂದಾಗ ಅವಳು ಹೇಳಿದ ಮಾತು, ಯಾವಾಗಲೂ ಸತಿಪತಿ ಒಂದಾದ ಭಕ್ತಿ ಅನ್ನೋ ಮಾತು ವಚನಗಳಲ್ಲಿ ಹೇಳ್ತಾನೆ ಇರ್ತೇವೆ. ಆದರೆ ನನ್ನ ಶ್ರೀಮತಿ ಕೊಟ್ಟ ಮಾತು ಬಹುಶಃ ಅವಳು ಆ ಸಂದರ್ಭದಲ್ಲಿ ಆ ಹೇಳಿದ ಕ್ಷಣದಲ್ಲಿ ನನ್ನ ಗುರುವಾಗಿದ್ಲು. ಶ್ರೀಮತಿ ಆಗಿರಲಿಲ್ಲ. ಇದೇ ನಮ್ಮ ಬಸವಣ್ಣನವರ ಶರಣ ಸಂಸ್ಕೃತಿಯ ಹಿನ್ನೆಲೆ ಇದು. ನೀವು ಆಯ್ದಕ್ಕಿ ಮಾರಮ್ಮ ಅವೆಲ್ಲ ಇದೆಯಲ್ಲ, ಎಲ್ಲರೂ ಹಾಗೇನೆ. ಅವರು ನಮ್ಮ ಮಾರ್ಗದರ್ಶನ ಮಾಡ್ತಾರೆ. ಆಗ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಒಂದು ತಿಂಗಳಾಗಿ ಮನೆಯಲ್ಲಿದ್ದೀನಿ. ನನ್ನ ಶ್ರೀಮತಿ ನನಗೆ ಉತ್ತರ ಕೊಡ್ತಾಳೆ, ಕೋಟಿ ಜನರಿಗೆ ಒಂದು ಅವಕಾಶ ಸಿಕ್ಕದ್ದು, ನಿಮ್ಮ ಕೋಟಿ ಜನರಿಗೆ ಸಿಗಲಾರದ್ದು ಒಂದು ಸಿಕ್ಕಿದೆ, ಹೆಜ್ಜವಿನ ಪ್ರಾಣಕ್ಕೆ ಹೆದರ್ತೀರೇನ್ರಿ, ಮಾಡ್ಕೊಂಡು ಹೋಗ್ರಿ, ಪ್ರಾಣ ಎಲ್ಲಾದರೂ ಹೋಗುತ್ತೆ, ಹೋದಾಗ ಹೋಗುತ್ತೆ. ಅದ್ರ ಬಗ್ಗೆ ಈ ಮಾತು ಹೆಣ್ಮಗಳಿಂದ ಬರಬೇಕಾದ್ರೆ ಅದು ಅಸಾಧ್ಯವಾದ ಮಾತು. ಅದು ಅವರು ಸಾಮಾನ್ಯ ಮಹಿಳೆ ಅಲ್ಲ ಅವರು, ಯಾಕಂದ್ರೆ ಖಂಡಿತವಾಗಿ ಸಾಮಾನ್ಯರಲ್ಲ ಅವ್ರು. ಯಾಕಂದ್ರೆ ಇಲ್ಲ ಎಲ್ಲೂ ಹೋಗ್ಬೇಡಪ್ಪ, ಮನೇಲಿರು, ನೀನು ಆರೋಗ್ಯ ನೋಡ್ಕೊ, ನಿನ್ನ ಪಡೆಗೆ ನೀನು ನಿನ್ನ ಕೆಲಸನ ಬೇರೆಯವ್ರಿಗೆ ಹಚ್ಚು, ಅವ್ರು ನೋಡ್ಕೊಂತಾರೆ, ನೀವು ಆರಾಮಾಗಿರಿ ಅಂತ ಹೇಳೋದು ಸಾಮಾನ್ಯ ಅಲ್ಲ. ಇದಕ್ಕೂ ನನ್ನ ತಂದೆ ಕಾರಣ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿಯ ಮಗನಾಗಿ ಮದುವೆಗೆ ಹೆಣ್ಣು ನೋಡಿದ್ದು ಬಸವ ಕಲ್ಯಾಣದ ಒಂದು ಹಳ್ಳಿಯಿಂದ. ಆ ಸಂಸ್ಕಾರ ಉಳಿಲಿ ಅನ್ನೋದಕ್ಕೆ ಅಲ್ಲಿ ಅಂದ ಕನ್ಯೆಯನ್ನು ತಂದಾಗ ಆ ಕನ್ಯೆ ನನಗೆ ಇಂಥ ಸಂದರ್ಭದಲ್ಲಿ ನನ್ನ ಗುರುವಾಗಿ ಮಾರ್ಗದರ್ಶನ ಮಾಡಿದ್ಲಲ್ಲ, ಅದು ನಿಜಕ್ಕೂ ಆ ಸಂದರ್ಭ ನಾನು ಎಂದೂ ಮರೆಯೋಕ್ಕಾಗೋದಿಲ್ಲ. ಅದಾದ ಮೇಲೆ ಅವರೇ ನನ್ನ ಜೊತೆಗಿರ್ತಾರೆ, ಈಗ ಯಾವುದೇ ಕಾರ್ಯಕ್ಕೆ ಜೊತೆಗೆ ಬರ್ತಿರ್ತಾರೆ. ಹೀಗಾಗಿ ಶರಣರು ಹೇಳ್ತಾರಲ್ಲ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷತೆ, ಭಾವದಲ್ಲಿ ದಿಗಂಬರತ್ವ, ವಿಷಯಗಳಲ್ಲಿ ಉದಾಸೀನತೆ, ಜ್ಞಾನದಲ್ಲಿ ಪರಮ ಆನಂದ ವೆಡಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ 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 ಕಾಣಿರು. ಪ್ರಾಣದಲ್ಲಿ ನಿರ್ಭಯ, ಎರಡು ಸಲ ಆಗೋದು, ಮೂರನೇ ಸಲ ಆದಾಗ ಆಗುತ್ತೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ನಾಳೆ ಇದೆ ಅನ್ನೋದಾದರೆ ನಾನು ಏನಾದರೂ ಇವತ್ತು ಸಾಧನೆ ಮಾಡಬೇಕು ಅನ್ನೋ ಛಲದಲ್ಲಿ ಚಲಬೇಕು. ಶರಣಂಗೆ ಪ್ರಸಾದ ದಿಟವೆಂಬ, ಇಂದಿಲ್ಲ ನಾಳೆ ಪ್ರಸಾದ ದಿಟ ಅನ್ನೋದು ಶರಣರು ಹೇಳಿ ಸುಳ್ಳು ನೋಡಿ, ಅದು ಅದನ್ನು ಯಾರೂ ಬದಲಾಯಿಸೋಕ್ಕಾಗೋದಿಲ್ಲ. ಆ ನೆಲೆಯಲ್ಲಿ ಹಾಗೆ ಮುಂದೆ ಅಂದರೆ ನೀವು ಹೇಳಿದ ಮಾತು ಈ ಗೃಹಸ್ಥಾಶ್ರಮಲ್ಲಿ ಇದ್ದು ಇದರಲ್ಲಿ ಯಾಕೆ ಅಂತ ನೀವು ಕೇಳಿದ್ದು, ಅದಕ್ಕೆ ತಂದೆಯೇ ಕಾರಣ. ಮತ್ತು ಬದುಕಿನಲ್ಲಿ ಐ ಥಿಂಕ್ ಐ ವಿಲ್ ಪುಟ್ ಇಟ್ ಇನ್ ಇಂಗ್ಲೀಷ್, ನನ್ನ ತಂದೆ ಹೇಳ್ತಾ ಅರ್ಥ ಆಗ್ತಿರಲಿಲ್ಲ ನನಗೆ, ಒನ್ ಶುಡ್ ಹ್ಯಾವ್ ಎ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಆ್ಯಂಡ್ ನೆವರ್ ಆ್ಯನ್ ಅಟ್ಯಾಚ್ಡ್ ಡಿಟ್ಯಾಚ್ಮೆಂಟ್. ಅಂದರೆ ಉದಾಹರಣೆಗೆ ಅವರು ಉತ್ತರ ಕೊಡೋದಾದರೆ, ನಾನು ರಾಷ್ಟ್ರಪತಿ ಆಗಿದ್ದೇನೆ, ರಾಷ್ಟ್ರಪತಿಯ ಸಂದರ್ಭದಲ್ಲಿ ಇದು ನನ್ನ ಪರ್ಮನೆಂಟ್ ಅಲ್ಲ, ಏಳಬೇಕು ಅಂದ ಕ್ಷಣದಲ್ಲಿ ಏಳಬೇಕು. ದಟ್ ಈಸ್ ಕಾಲ್ಡ್ ಆಸ್ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಇದ್ದೂ ಇಲ್ಲದಂತೆ, ಆ ಇದ್ದೂ ಇಲ್ಲದಂತೆ, ನಾನಾಗಲೇ ಇನ್ನೊಂದು ಹೇಳಿದೆ, ಮಾಡಿದ ಮಾಟದಲ್ಲಿ ತಾನಿಲ್ಲದಂತೆ ಹಾಗೆ ಬದುಕೋದನ್ನು ಕಲಿತಾಗ ಬಹುಶಃ ಗೃಹಸ್ಥ ಮತ್ತು ಶರಣ ಏನು ವ್ಯತ್ಯಾಸ ಏನಾಗೋದಿಲ್ಲ. ಹೀಗಾಗಿ ನನಗೂ 71 ಇನ್ನೇನಿರುತ್ತೆ ಸಂಸಾರ ಹೇಳಿ. ಮತ್ತು ಒಂದು ತಮ್ಮ ಒಂದು ಬಹಳ ಅದೃಷ್ಟ, ಮತ್ತು ಒಂದು ಬಸವಣ್ಣನ ದಯೆ, ಬಹಳ ಅರಿತು ನಡೆಯುವಂತಹ ಸತಿ ತಮ್ಮ ಜೀವನದಲ್ಲಿ ಬಂದಿರುವಂಥದ್ದು. ಅಷ್ಟೇ, ಮಕ್ಕಳು ತಾಯಿ ಅವ್ರು ಹಂಗೆ ಇದ್ದಾರೆ, ಸತ್ಯ ಶುದ್ಧ ಕಾಯಕ ಮಾಡಿಕೊಂಡು ಇವತ್ತಿನವರೆಗೂ ನಮ್ಮ ಅವರ ತಾತನ ಹೆಸರು ಯಾರೂ ಬಳಸಿಲ್ಲ, ಅಥವಾ ನಾನು ಹೀಗೆ ಸಮಾಜದಲ್ಲಿ ಓಡಾಡ್ತೀನಿ ನನ್ನ ಹೆಸರು ಬಳಸಿಲ್ಲ. ಶರಣ ಸಂಸ್ಕೃತಿಯಲ್ಲಿ ಅವರು ಸತ್ಯ ಶುದ್ಧ ಕಾಯಕವನ್ನು, ದೊಡ್ಡ ಮಗ ಸರ್ಜನ್ ಇದ್ದಾನೆ ಅವನು ಹಾಗೇನೆ, ಸಣ್ಣವನು ಇನ್ನು ವ್ಯವಹಾರ ಮಾಡ್ತಾನೆ ಸಿದ್ದರಾಮ್ ಅಂಥೇಳಿ, ಮೂರನೇವಳು ಭುವನೇಶ್ವರಿ ಅಂಥೇಳಿ, ಅವಳು ಗೃಹಿಣಿ ಆದರೂ ಕೂಡ ಅವಳು ಕೂಡ ಕಾಯಕ ಮಾಡಿ ತನ್ನ ಸಂಸಾರವನ್ನು ತೂಗಿಸುವಷ್ಟು ಆ ತತ್ವ. ಮೂರು ಮಕ್ಕಳು ಕೂಡ, ಮೊಮ್ಮಕ್ಕಳು ಮೂರು ಜನ ಇದ್ದಾರೆ. ಹೀಗಾಗಿ ಎಲ್ಲವೂ ಸಮಾಧಾನವಾಗಿರುವ, ನಾನು ಯಾಕೆ ಅದರಲ್ಲಿ ಇಂಟರ್ಫಿಯರ್ ಮಾಡೋದು, ಭೇಟಿ ಆಗ್ತೇವೆ ಎಲ್ಲರನ್ನು. ಈಗ ಹೇಳಿದೆ, ಈಗ ತಾನೇ ನಾನು ಶೋಲಾಪುರಕ್ಕೂ ಮಹಾರಾಷ್ಟ್ರಕ್ಕೂ ಲಕ್ಷಾಂತರ ಜನ ಮಕ್ಕಳು ಕೂಡ ನಮ್ಮ ಮಕ್ಕಳಾಗ್ಬಿಡ್ತಾರಮ್ಮ. ಕಾರಣ ಇದು, ನೀವು ಭಾವಲಿಂಗದಲ್ಲ ಸ್ಥಿತಿಯಲ್ಲಿ ಹೋದಾಗ ಸಂಪೂರ್ಣ ಜಗತ್ತೇ ನನಗೆ ಲಿಂಗವಾದಾಗ ನನ್ನ ಮಗ ಬೇರೆ, ಅವರು ಬೇರೆ, ಈ ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ. ತಮ್ಮ ಬಹಳಷ್ಟು ಕನಸುಗಳು ಒಂದು ಹಂತದಲ್ಲಿ ನೆರವೇರಿದೆ, ಆ ಒಂದು ಸಂತೋಷ ತಮ್ಮಲ್ಲಿ ನಾನು ನೋಡಿದ್ದೇನೆ. ಆದರೂ ಸಹ ಅವರು ತಾವು ಮಹತ್ವಾಕಾಂಕ್ಷಿಗಳು, ಮಹತ್ವಾಕಾಂಕ್ಷಿ ಅಂದರೆ ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ತಾವು ಏನೋ ಒಂದು ಮಾಡ್ಕೋಬೇಕು, ಆಸ್ತಿ ಪಾಸ್ತಿಯಿಂದ ಯಾವತ್ತೂ ಹೊರಟವರಲ್ಲ, ನಿಸ್ವಾರ್ಥವಾಗಿ ತಾವು ಶರಣರ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಿ. ಇನ್ನೂ ಒಂದಷ್ಟು ಕನಸುಗಳನ್ನ ಕಂಡುಕೊಂಡಿದ್ದೀರಿ, ಆ ರೀತಿ ಮಾಡ್ಬೋದು, ಇನ್ನೊಂದು ಮಾಡ್ಬೋದು ಅನ್ನೋಂಥದ್ದೇನಾದ್ರು? ಹೌದಮ್ಮ, ಇವತ್ತಿನ ವಾಸ್ತವ ಪ್ರಪಂಚವನ್ನು ನೋಡಿದಾಗ ಶರಣ ಸಂಸ್ಕೃತಿ ವಿಕಾಸ ಎಲ್ಲಿ ತೊಂದರೆಗಳಾಗ್ತಾಯಿವೆ ಅನ್ನೋದನ್ನು ನಾನು ಅನುಭವಿಸಿ ವಿಚಾರ ಮಾಡ್ತೇನೆ. ಕಾರಣ ಕೇರಳ ರಾಜ್ಯದಲ್ಲಿ ಹೋದಾಗ ಶರಣ ಸಂಸ್ಕೃತಿಯ ನೆಲೆ ಎಲ್ಲವೂ ಬೇರೆಯೇ ಇವೆ, ಆಂಧ್ರಕ್ಕೆ ಬಂದಾಗ ಬೇರೆಯೇ ಇದೆ, ತಮಿಳ್ನಾಡಿಗೆ ಬಂದಾಗ ಬೇರೆಯೇ ಇದೆ. ಆದರೆ ಇದು ಸೂತ್ರ ಕೊಟ್ಟಂಥ, ಅದು ಶರಣರು ಕೊಟ್ಟಂತಹ ಆ ಲಿಂಗ ತತ್ವದ ಅರಿವೇ ಇಲ್ಲದಂತೆ.
ಎಷ್ಟೋ ಜನಕ್ಕೆ ನೀವು 8 ಕೋಟಿ ಲಿಂಗಾಯತರು ಇದ್ದಾರೆ ಅಂದಾಕ್ಷಣ ಜನ ಚಪ್ಪಾಳೆ ತಟ್ಟೋದನ್ನು ನಾನು ನೋಡಿದ್ದೇನೆ. ಆದರೆ 8 ಕೋಟಿ ಜನರಲ್ಲಿ ಎಷ್ಟು ಜನ ಲಿಂಗ ಶಿವಯೋಗ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ನಾಚಿಕೆಗೇಡಾಗುತ್ತೆ. ನಾನು ಈ ಶಬ್ದ ಬಳಸೋದಕ್ಕೆ ಸ್ವಲ್ಪ ಇದು ಮಾಡ್ತಾ ಇಲ್ಲ, ಯಾಕಂದ್ರೆ ನಿರಂತರ ನೋಡಿ ಬರ್ತಾ ಇದ್ದೀನಿ ನಾನು. ಒಂದು 2% ಜನನು ಲಿಂಗಧಾರಣೆ ಇಲ್ಲದೆ ಇರುವಾಗ ಈ ಶಿವಯೋಗವೇ ಇಲ್ಲದೆ ಇವ್ರು ಯಾವೂರು ಲಿಂಗಾಯಿತರು ಬೇಕಲ್ಲ, ಅದಕ್ಕೇನಾದರೂ ಲಿಂಗ ಯಾವುದಕ್ಕಾಗಿ ಲಿಂಗ ಕೊಟ್ಟರು? ಶರಣರು ಬಸವಣ್ಣನವರ ಎಲ್ಲೋ ಒಂದು ಲಿಂಗಾಯತ ಧರ್ಮವನ್ನು ಮಾಡೋದಕ್ಕಾಗಿ ಬಸವಣ್ಣ ಲಿಂಗ ಕೊಟ್ಟಿಲ್ಲ, ಅದು ವೈಶ್ವಿಕ ದರ್ಶನ. ಏನಿದೆ ವೈಶ್ವಿಕ ದರ್ಶನ? ಜಗತ್ತಿನಲ್ಲಿ 750 ಕೋಟಿ ಜನ ಇದ್ದಾರಮ್ಮ, ತಮಗೆಲ್ಲರಿಗೂ ಗೊತ್ತು ಹಾಗೆ. 750 ಕೋಟಿ ಜನರಲ್ಲಿಯೂ ಸಹ ಪ್ರಾಣ ಇದೆ. ಪ್ರಾಣ ಇಲ್ಲದ ವ್ಯಕ್ತಿ ಅವನು ಹೆಣನೇ. ಆದರೆ ಪ್ರಾಣ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಾಣವನ್ನು ಪ್ರಾಣಲಿಂಗವನ್ನಾಗಿ ಪರಿವರಿಸ್ತಕ್ಕಂತಹ ಅದ್ಭುತವಾದ ಶಿವಯೋಗ ಸಾಧನೆಯನ್ನು ನೀಡಿದ್ದಾರಲ್ಲ, ತನ್ನ ಮೂಲಕ ಎಲ್ಲೋ ಇವರಾಗಬೇಕು ಲಿಂಗಾಯತರು ಮಾತ್ರ ಲಿಂಗ ಸಾಧನೆ ಅಲ್ಲ. ಅಲ್ಲಿ ಜಗತ್ತಿನಲ್ಲಿ ಯಾರೇ ಒಬ್ಬ ವ್ಯಕ್ತಿ ಪ್ರಾಣವನ್ನು ಪ್ರಾಣಲಿಂಗ ಮಾಡಿ ಪ್ರಾಣಲಿಂಗದ ಮೂಲಕ ಭಾವಲಿಂಗಕ್ಕೆ ಹೋಗಿ ಭಾವಲಿಂಗದ ಮಹಾಲಿಂಗದ ಕಡೆ ಐಕ್ಯ ಸ್ಥಿತಿಗೆ ದರ್ಶನ ಕೊಡ್ತಾರಲ್ಲ, ಬಹುಶಃ ಇದು ಅದ್ವಿತೀಯವಾದದ್ದು, ಅಪ್ರಮಾಣವಾದ ಒಂದು ಚಿಂತನೆ. ಇದನ್ನು ಬೆಳೆಸುವಾಗ ಎಲ್ಲೋ ಮತ್ತೆ ಸೀಮಿತಗೊಂಡು ಆ ಲಿಂಗದ ಬಗ್ಗೆ ತಾತ್ಸರತೆಯನ್ನು ಸಮಾಜದಲ್ಲಿ ಗಮನಿಸ್ತಾ ಇದ್ದೇನೆ. ವಚನಗಳನ್ನು ಎಷ್ಟೋ ಜನ ಈಗ ಡಿಜಿಟಲ್ ಅಂದ್ಕೊಂಡು ಮೊಬೈಲ್ಗಳಲ್ಲಿ ಫಾರ್ವರ್ಡ್ ಮಾಡ್ತಾರೆ ಒಬ್ಬರಿಗೊಬ್ಬರು, ಅದನ್ನು ನೋಡುವಷ್ಟು ಕೂಡ ವಚನ ಓದಿ ಫಾರ್ವರ್ಡ್ ಮಾಡುವಷ್ಟು ಟೈಮ್ ಇಲ್ಲ ಯಾರಿಗೂ. ಅಂಥ ಫಾರ್ವರ್ಡ್ ಕಟ್ಕೊಂಡು ಏನು ಮಾಡಲಿ ನಾನು? ವಚನವನ್ನು ಓದಬೇಕು, ಮುಂದೆ ಫಾರ್ವರ್ಡ್ ಮಾಡಲಿ. ನೋಡೋದೇ ಇಲ್ಲ, ಕೆಲವರು ನೋಡ್ತಾರೆ, ನೋಡೋದಿಲ್ಲ ಅಂತಲ್ಲ. ಆದರೆ ಹೆಚ್ಚಾಗಿನ ಜನ ಬಂತ ಫಾರ್ವರ್ಡ್ ಮಾಡು ಫ್ರೆಂಡ್ಸ್ಗೆ ಗ್ರೂಪ್ಸ್ಗೆ. ವಚನನೇ ಓದದೇ ಇದ್ದಾಗ, ಲಿಂಗವನ್ನೇ ಕಟ್ಟದೇ ಇದ್ದಾಗ, ವಚನಗಳನ್ನೇ ವಚನ ಪ್ರಜ್ಞೆ ಇಲ್ಲ, ಬಸವ ಪ್ರಜ್ಞೆ ಬಸವಣ್ಣ ಬೇಕು ಎಲ್ರಿಗೂ, ಸುಮ್ಮನೆ ಒಂದು ಹೆಸರಿಗೆ ಭಾಷಣ ಮಾಡೋದಕ್ಕೆ ಡಾಕ್ಟ್ರೇಟ್ ತಮಗೆ ಗೊತ್ತಿರ್ಬೋದು. ಇಲ್ಲಿವರೆಗೂ ಕರ್ನಾಟಕದಲ್ಲಿ 1000 ಡಾಕ್ಟ್ರೇಟ್ಸ್ ಆಗಿವೆ ಅಮ್ಮ, 1000 ವಚನ ಸಾಹಿತ್ಯದ ಮೇಲೆ 1000 ಮೇಲೆ ಡಾಕ್ಟರೇಟ್ಸ್ ಆಗಿವೆ. ಇದನ್ನು ನಾನು ವೀರಣ್ಣ ರಾಜೂರ ಹತ್ರ ಕೇಳಿಕೊಂಡೇ ನಾನು ಹೇಳ್ತಾ ಇದ್ದೀನಿ. 10,000 ಮೇಲೆ ಕರ್ನಾಟಕದಲ್ಲಿ ಗ್ರಂಥಗಳು ಬಂದಿವೆ. ಮಹಾರಾಷ್ಟ್ರ ಈಗ ತಾನೇ ಬಂದ ರಾಜ್ಯದಲ್ಲಿ 24 ಡಾಕ್ಟರೇಟ್ ಆಗಿವೆ, ಅಲ್ಲೂ 1000 ಹೆಚ್ಚು ಗ್ರಂಥಗಳು ಬರ್ತಾ ಇವೆ. ಅಂದರೆ ಏನಿರಬೇಕು ಇದರಲ್ಲಿ? ಅದೇನು ನನಗೆ ಕಾಶ್ಮೀರದಲ್ಲಿ ಹೇಳಿದವರು ಆ ಇನ್ಸಾನಿಯತ್ ಕಾ ಖಜಾನ ಅಂದ್ರಲ್ಲ, ಆ ಖಜಾನದ ಕೀಲಿ ಕೈ ಎಲ್ಲಿದೆ ಅಂದರೆ ಇಷ್ಟ ಲಿಂಗದಲ್ಲಿದೆ. ಇದನ್ನು ಬಿಟ್ಟಾಗ ನಿಮ್ಮ ಕೀಲಿ ಕೈ ಇಲ್ಲ, ಖಜಾನೆ ಇಲ್ಲ. ಕೇವಲ ಮಾತಾಡಿದ್ರೆ ಸಾಕಾಗಲ್ಲ, ಬಹುಶಃ ನಮ್ಮ ಯುವ ಪೀಳಿಗೆಗೆ ಅರವಿಂದ್ ಜತ್ತಿ ಸರ್ ಅವ್ರು ಮಾಡ್ತಿರುವಂಥ ಒಂದು ಪ್ರಯಾಸ ಏನಿದೆ ಅದು ಅವರಿಗೆ ತಲುಪಬೇಕು. ಇಷ್ಟು ಈ ನಿಟ್ಟಿನಲ್ಲಿ ಬಸವ ವಾಹಿನಿ ಸಹ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಅಣ್ಣವರ ಬಸವ ಸಮಿತಿಯಲ್ಲಿ ನಡೆಯುವಂಥ ಉಪನ್ಯಾಸಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ವಿಚಾರ ಬಂದಾಗ, ನಾನು ನಿರಂತರವಾಗಿ ಬಸವ ಸಮಿತಿಯಲ್ಲಿ ನಿರಂತರವಾಗಿ ಪ್ರತಿ ಸೋಮವಾರ ಕಾರ್ಯಕ್ರಮಗಳು ನಡೆಯುವಂಥದ್ದು, ಸುಮಾರು 10,000 ಉಪನ್ಯಾಸಗಳು ಬಹುಶಃ ನಡೆದಿದೆ ಅಂತ ನಾನು ಅನುಭವಿಸಿದ್ದೇನೆ. 34 ನಡೀತಾ ಬಂದು ಎಂದೂ ತಪ್ಪಿಲ್ಲ. ನಿರಂತರವಾಗಿ 1 ಬಸವ ಜಯಂತಿ ಎಂದು ವಿಶೇಷವಾದಂಥ ಕಾರ್ಯಕ್ರಮಗಳಾಗುತ್ತೆ. ಇಷ್ಟೆಲ್ಲ ಒಂದು ನಡೀತಾನೆ ಇದೆ. ಇನ್ನಷ್ಟು ಮಾಡಬೇಕು ಅಂತ ಮತ್ತಷ್ಟು ಪುಸ್ತಕಗಳನ್ನು ಹೊರತರುವಂಥ ಕೆಲಸವನ್ನು ನಾನು ನೋಡ್ತಾ ಇದ್ದೀನಿ. ಬಸವ ಸಮಿತಿಗೆ ನಾವು ಫಸ್ಟು ಕಾಲಿಟಾಕ್ಷಣ ನಮ್ಮ ಕಣ್ಣಿಗೆ ಬೀಳುವಂಥದ್ದು ಸಮೃದ್ಧವಾದಂತಹ ಒಂದು ಪುಸ್ತಕ, ದೊಡ್ಡ ಗ್ರಂಥಾಲಯ, ಪುಸ್ತಕ ಭಂಡಾರ, ಒಂದು ದೊಡ್ಡ ಲೈಬ್ರರಿ ನಮಗೆ ಕಣ್ಣಿಗೆ ಕಾಣುತ್ತೆ. ಹಲವಾರು ಭಾಷೆಯ ವಚನಗಳನ್ನು ಅನುವಾದ ಮಾಡಿರುವಂಥದ್ದು ಎಲ್ಲವೂ ಕಾಣ್ತಾ ಇದೆ. ಈ ನಮ್ಮ ಪ್ರಕಟಣೆಗಳ ಬಗ್ಗೆ ಒಂದಿಷ್ಟು ಮಾತಾಡ್ಬೋಣ. ಇದು ಪ್ರಕಟಣೆ ಅನ್ನೋದು ಸುಮಾರು 37ನೇ ವರ್ಷ ಇರಬೇಕು ಬಸವ ಪಥ ಬಂದು. ಇಲ್ಲಿವರೆಗೂ ಕೂಡ ಮಾಸಿಕವಾಗಿ 37 ಸತತವಾಗಿ ಬರಬೇಕಾದ್ರೆ ಅದು ಎಷ್ಟೋ ಪತ್ರಿಕೆಗಳು ನಿಂತೇ ಹೋಗ್ಬಿಟ್ಟಿದೆ, ನಿಂತೋಗುತ್ತಮ್ಮ. ಆಮೇಲೆ ಇದು 43 ಬರ್ತಾ ಇದೆ. ಇದಕ್ಕಿಂತ 2 ಹಿಂದೆ 45 ಇಂಗ್ಲಿಷ್ನಲ್ಲಿ ಬಸವ ಜರ್ನಲ್ ಬರ್ತಾ ಇದೆ. ಸುಮಾರು 30 ಹಿಂದಿ ಭಾಷೆಯಲ್ಲಿ ಬಸವ ಮಾರ್ಗ ಬರ್ತಾ ಇದೆ. ಮರಾಠಿ ಭಾಷೆ ಇವತ್ತೇನಾದರೂ ಮಹಾರಾಷ್ಟ್ರದಲ್ಲಿ ಬಸವ ಪ್ರಜ್ಞೆ ಜಾಗೃತ ಆಗ್ತಾ ಇದೆ ಅಂತ ಯಾರಾದರೂ ಅಂದರೆ ಅದು ಬಸವ ಪಥದ ಮೂಲಕ. ಕೊಲ್ಲಾಪುರದಲ್ಲಿ ಬಾಳಾಸಾಹೇಬ್ ಪಾಟೀಲ್ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಅವನ ಶರಣ ನಿಷ್ಠೆ, ಅವನ ಭಕ್ತಿ ಪ್ರಧಾನವಾದ ನೆಲೆಯನ್ನು ನೋಡಿದಾಗ ಅವನ ಮೂಲಕ ಇಡೀ ಮಹಾರಾಷ್ಟ್ರ ಬೆಳೀತಾ ಇದೆ. ಆಂಧ್ರ ಪ್ರದೇಶಕ್ಕೆ ಪ್ರಯತ್ನ ಮಾಡಿದೆ, ಆದರೆ ಆ ದೇವಾಲಯ ಸಂಸ್ಕೃತಿಯಿಂದ ಜನ ಹೊರಗೆ ಬರೋದಕ್ಕೆ ಎಲ್ಲೋ ನನಗೆ ಭಾಳ ಕಷ್ಟ ಆಗ್ತಾ ಇದೆ. ಅಂದರೂ ಈಗ ತೆಲಂಗಾಣ ರಾಜ್ಯದಲ್ಲಿ ಚೆನ್ನಾಗಿ ಬೆಳೀತಾ ಇದೆ. ಹೀಗೆ ಈ ಪ್ರಕಟಣೆಗಳ ಮೂಲಕ ವಿಕಾಸ ಮಾಡುವ ಪ್ರಯತ್ನ ಮಾಡ್ತೇವೆ. ಆದರೆ ನನಗೆ ಅನ್ನಿಸ್ತದೆ ಈಗ
ಈ ವಿಚಾರ ಏನೋ ಭಾಳ ಅದ್ಭುತವಾಗಿ ಎಲ್ಲರೂ ಪ್ರಸಾರ ಮಾಡಬೇಕು ಪ್ರಚಾರ ಮಾಡಬೇಕು ಅಂತ ಹೊರಟಿದ್ದೇವೆ. ಆಚರಣೆಗಳು ಇಲ್ಲದೇ ಇರುವಾಗ ಅದಕ್ಕೊಂದು ಏನಾದರೂ ಮಾಡಿ ಒಂದು ತರಬೇತಿ ಕೇಂದ್ರ ಮಾಡಬೇಕು ಅನ್ನೋ ಆಶಯವನ್ನು ಇಟ್ಕೊಂಡಿದ್ದೀನಿ. ನಮ್ಮ ಬಸವ ಸಮಿತಿಯ ವ್ಯವಸ್ಥೆಗಳಲ್ಲಿ ಒಂದು ಒಳ್ಳೆಯ ತರಬೇತಿ ಕೇಂದ್ರ, ಒಂದು ತಿಂಗಳು ತಮಿಳುನಾಡಿಗೆ, ಒಂದು ತಿಂಗಳು ಕೇರಳಕ್ಕೆ, ಒಂದು ತಿಂಗಳು ಆಂಧ್ರಕ್ಕೆ, ಈ ರೀತಿ ಎಲ್ಲ ರಾಜ್ಯಗಳ 12 ತಿಂಗಳಲ್ಲಿಯೂ ಕೂಡ ಎಲ್ಲ ಈ ಶರಣ ಸಂಸ್ಕೃತಿಯ ಒಂದು ತರಬೇತಿ ಅನೇಕ ಭಾಷೆಗಳಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಹೇಳಿ ಒಂದು ವಿಶೇಷವಾದ ಕಲ್ಪನೆಯನ್ನು ಇಟ್ಕೊಂಡಿದ್ದೀನಿ. ಇಡೀ ದೇಶದ ಎಲ್ಲ ಭಾಷೆಗಳ ಪಠ್ಯದಲ್ಲಿ ಶರಣ ಸಂಸ್ಕೃತಿಯನ್ನು ಅಳವಡಿಸ್ತಕ್ಕಂಥ ಪ್ರಯತ್ನಕ್ಕೆ ಈಗಾಗಲೇ ನಾವು ಪ್ರಯತ್ನ ಪಟ್ಟಿದ್ದೇವೆ. ಬಹುಶಃ ಮುಂದೆ ಆಗ್ತಕ್ಕಂಥ NCERT ನೆಕ್ಸ್ಟ್ ಮೀಟಿಂಗಲ್ಲಿ ಶರಣ ಸಂಸ್ಕೃತಿ ಅಳವಡಿಸೋದಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ದೇಶದ ಎಲ್ಲ ಗ್ರಂಥಾಲಯಗಳಲ್ಲಿಯೂ ಕೂಡ ವಚನಗಳು ಲಭ್ಯ ಆಗುವ ಹಾಗೆ ಪ್ರಧಾನಮಂತ್ರಿಗಳ ಪತ್ರದೊಂದಿಗೆ ಅಲ್ಲೇ ಎಲ್ಲ ಹೋಗಿದೆ. ಈಗಾಗಲೇ ಪೂರ್ವೋತ್ತರ ಭಾರತ ಏನಿದೆ ಅಲ್ಲೆಲ್ಲ ಲೈಬ್ರರಿಗಳಲ್ಲಿ ಯಾವ ಯಾವ ದೇಶದ ಲೈಬ್ರರಿ ನಮ್ಮ ದೇಶ ಅಲ್ಲ ಹೊರದೇಶಗಳು ನಾನು ಕೈ ಹಾಕಿಲ್ಲ ಇನ್ನು ಲೈಬ್ರರಿ ಮಟ್ಟಕ್ಕೆ. ಯಾಕಂದರೆ ನಮ್ಮ ಇಂಗ್ಲೀಷ್ ಗುಣಮಟ್ಟ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಏರಬೇಕಾಗತ್ತೆ. ಅದಕ್ಕೂ ಒಂದು ನಾನು ನೆಲೆ ಕೂಟಾಕಿದ್ದೀವಿ, ಒಂದು ಗ್ಲೋಬಲ್ ಬಸವ ಫೆಡರೇಷನ್ ಅಂತ ಹೇಳಿ. ಇದೇ ಹೋದ ತಿಂಗಳು March 27 ನಾವು ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿ ಅಂದರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಬಸವ ಸಂಘಟನೆಗಳ ಒಂದು ಸಮೂಹ ಮಾಡಿ ಡಿಜಿಟಲ್ ಮೂಲಕ ಎಲ್ಲರನ್ನು ಒಗ್ಗೂಡಿಸಿ ಅದರ ಮೂಲಕ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಗ್ರಂಥಗಳನ್ನು ಹೊರತರಬೇಕು ಅಂತ ಆ ನಿರ್ಣಯ ಮಾಡಿ ಈಗಾಗಲೇ ನಾವು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದು ಬಹುಶಃ ಇನ್ನೊಂದು 2 ವರ್ಷದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಗ್ರಂಥಗಳು ಬೇಕಾಗ್ತವೆ. ಈಗೆಲ್ಲ ರಾಷ್ಟ್ರ ಮಟ್ಟಕ್ಕೆ ಸೂಕ್ತವಾಗಿವೆ, ಆದರೆ ಅಂತಾರಾಷ್ಟ್ರ ಮಟ್ಟಕ್ಕೆ ಇನ್ನೂ ಬೆಳಿಬೇಕಾದದ್ದು ಸ್ವಲ್ಪ ಸಮಯ ಬೇಕು. ಡಿಜಿಟಲ್ ಮೆಥಡಾಲಜಿಗೆ ಅದಕ್ಕೂ ಒಂದು ವಿಶೇಷವಾದ ಅಂತರಂಗಿಕವಾಗಿ ಒಂದು ಸಮಿತಿಯನ್ನು ಮಾಡಿ ದಿ ಅಲ್ಟಿಮೇಟ್ ಇವತ್ತು ಏನಿದೆ ಸಂಶೋಧನೆ ಆಗಿದೆ ಆ ನೆಲೆಯಲ್ಲಿಯೂ ಕೂಡ ಬಸವ ಸಮಿತಿ ಸನ್ನದ್ಧವಾಗ್ತಾ ಇದೆ. ಅದರ ಜೊತೆಗೆ ಒಂದು ಮ್ಯೂಸಿಕ್ ಅಂತಲೇ ಮ್ಯೂಸಿಕ್ಕಾಗಿ ಒಂದು ಡಿಪಾರ್ಟ್ಮೆಂಟ್ ಮಾಡಿ ವಚನಗಳನ್ನು ವಚನ ನಾದ ಧ್ಯಾನ ಲಿಂಗಾನುಸಂಧಾನ ಅಂತ ಅದೇ ವಿಶೇಷವಾದ ಕಾರ್ಯಾಗಾರ ಮಾಡಿ ಅದು ದೇಶದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ವಚನಗಳು ಸಂಗೀತ ರೂಪದಲ್ಲಿ ಬರಬೇಕು ಅಂತಲೂ ಪ್ರಯತ್ನ ಇದೆ. ಮಾಡಬೇಕಾದ ಕಾರ್ಯ ಬೆಟ್ಟದಷ್ಟಿದೆಯಮ್ಮ, ಸಮಯ ಕಡಿಮೆ ಇದೆ, ಮಾಡ್ತಾ ಹೋಗೋಣ. ಒಂದು ಸ್ನೇಹಿತರ ಶರಣ ಬಂಧುಗಳೇ, ಅರವಿಂದ್ ಜತ್ತಿ ಸರ್ ಅವರು ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗೆ ನೋಡಿದ್ರೆ ದೇಶ ವಿದೇಶಗಳಲ್ಲಿ ವಿಮಾನಗಳಲ್ಲಿ ಅವರು ಹಾರಾಟವನ್ನು ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಸಂಚಾರ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದರೂ ಸಹ ನೀವು ನಿಜವಾಗಲೂ ಅವರ ಮನಸ್ಸಿನ ಹತ್ತಿರ ಹೋಗಿ ನೋಡಿದಾಗ ಅರವಿಂದ್ ಜತ್ತಿಯವರು ಅತ್ಯಂತ ಸಾಧಾರಣವಾದಂತಹ ಒಂದು ಸರಳವಾದಂತಹ ಜೀವನವನ್ನು ನಡೆಸ್ತಾನೂ ಸಹ ಇದ್ದಾರೆ. ನೀವು ಏನಾದರೂ ಬಿಡಿ ಜತ್ತಿಯವರ ಒಂದು ವೈಯಕ್ತಿಕ ಜೀವನವನ್ನು ನೋಡಿದಾಗ ಅವರ ಪತ್ನಿ ಅವರೇ ತಮ್ಮ ಮನೆಗೆ ಬೇಕಾದಂತಹ ತರಕಾರಿನ ಹಚ್ಕೊಂಡು ಕಾಯಿಪಲ್ಯನ ಹಚ್ಕೊಂಡು ಅವರೇ ಅಡುಗೆ ಮಾಡ್ತಾ ಇದ್ದಿದ್ದು, ಅವ್ರ ಮನೆ ಕೆಲಸವನ್ನು ಅವರೇ ಸಣ್ಣ ಸಣ್ಣ ಪುಟ್ಟದಾಗಿ ಮಾಡ್ಕೊತಾ ಇದ್ದಿದ್ದು, ಅಂತಹ ದೊಡ್ಡ ಹುದ್ದೆಗೆ ಏರಿದಂತಹ ಜತ್ತಿ ಸರ್ ಅವರು ಸಹ ಅತ್ಯಂತ ಸರಳ ಜೀವಿಗಳಾಗಿದ್ದರು. ಯಾವತ್ತೂ ಒಂದು ಕಂಫರ್ಟ್ಸು ಒಂದು ಲಕ್ಸುರಿ ಜೀವನವನ್ನು ಯಾವತ್ತೂ ನೋಡಿದವರು, ಅವ್ರಿಗೆ ಅವಕಾಶಗಳಿತ್ತು. ಅದೇ ಮಾರ್ಗದಲ್ಲಿ ಅರವಿಂದ್ ಜತ್ತಿಯವರು ಸಹ ನಡೆದುಕೊಂಡು ಬರ್ತಾ ಇದ್ದಾರೆ. ತಮ್ಮ ಈ ಜೀವನ ಶೈಲಿ ಬಗ್ಗೆ ನನಗೊಂಚೂರು ಆಸಕ್ತಿ, ಎಷ್ಟೊತ್ತಿಗೆ ಹೇಳ್ತೀರಿ, ಏನಾದರೂ ಲೈಫ್ ಟೈಮ್ ಟೇಬಲ್ ಅಂತ ಹಾಕೊಂಡಿರ್ತೀರಿ, ಏನು ಊಟ ಮಾಡ್ತೀರಿ, ಎಷ್ಟೊತ್ತಿಗೆ ಮಲಗ್ತೀರಿ, ಇದೆಲ್ಲೂ ನಮ್ಮ ಯುವಕರಿಗೆ ಒಂದಿಷ್ಟು ಪಾಠ ಆಗಲಿ. ಅಮ್ಮ ಆಗಲಿ, ತಮ್ಗೆ ಹೇಳಿದೆ ತನು ಮನ ಘನ ಈ 3 ಅಂಶಗಳನ್ನು ಇಟ್ಕೊಳ್ಳಿ. ಮನ ಯಾವಾಗಲೂ ಕೂಡ ಮನ ತನುವನ್ನು ಕೆಲಸ ಮಾಡಿಸ್ತಾ ಇರ್ತದೆ. ಆ ಮನ ಘನದಲ್ಲಿ ನಿರಂತರವಾಗಿ ಮನನದಲ್ಲಿದ್ದಾಗ ಈ ತನುವಿನ ಕಡೆ ಹೆಚ್ಚಿಗೆ ಆಸಕ್ತಿ ಇರೋದಿಲ್ಲ. ಹೀಗಾಗಿ ಘನದಲ್ಲೇ ಇದ್ದಾಗ ನಮ್ಮ ಶರಣ ಸಂಸ್ಕೃತಿಯ ನೆಲೆ ಅದು. ಶರಣ ಮತ್ತು ಐಕ್ಯ ಸ್ಥಿತಿಯಲ್ಲಿ ಎಲ್ಲರಿಗೂ ಭಕ್ತಿ ಇರ್ತದೆ. ಭಕ್ತಿಯಿಂದ ಮಹೇಶ ಪ್ರಸಾದಿ ಪ್ರಾಣಲಿಂಗಿಯಾಗಿ ಶರಣ ಐಕ್ಯ ನಿರಂತರ ಮನನ. ನಾನು ಏನೇ ಕಾರ್ಯ ಮಾಡ್ತೀನಿ ಆ ಶರಣರ ಕಾರ್ಯ ಮಾಡ್ತೇನೆ, ಸಮಾಜಕ್ಕೆ ಒಳ್ಳೆಯದಾಗಲಿ ಕಾರ್ಯ ಆಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡುವಾಗ ಇದು ಯಾವುದು ಎಚ್ಚರ ಯಾವಾಗ ಆಗ್ತೀಯ ಬಿಟ್ಟಾಗ ಅವ್ ಶರಣರು ಹೇಳ್ಕೊಡ್ತಾರಲ್ಲ ಮಲಗಿದಾಗ ಶಿವರಾತ್ರಿ ಎಲ್ಲ ಹೇಳ್ಕೊಡ್ತಾರೆ. ಆದರೆ ನಾನು ಹೇಳೋದು ಬಿಡೋದು ಅಷ್ಟು ಮುಖ್ಯ ಅಲ್ಲಮ್ಮ. ನಿರಂತರವಾದ ಮನನದಲ್ಲಿ ಹೆಚ್ಚಿನ ಸಮಯವನ್ನು ಈ ಮನನದಲ್ಲಿ ನಾನು ಕಳೀತೇನೆ. ಯಾಕಂದರೆ ಬರೀ ಪುಸ್ತಕ ಓದಿ ಆ ಪುಸ್ತಕದ ಬದನೆಕಾಯಿ ಅಂತೀವಲ್ಲ, ಆ ರೀತಿ ಆಗದೇನೆ ಯಾವುದೋ ಒಂದು ವಚನದ ಒಂದು ಶಬ್ದ ಹಿಡ್ಕೊಂಡು ತಿಂಗಳುಗಟ್ಟಲೆ ನಾನು ಮನನ ಮಾಡ್ತೇನೆ. ತಿಂಗಳುಗಟ್ಟಲೆ ನನಗೆ ತಿಳಿಯೋವರೆಗೂ ಅದನ್ನು ಬಿಡೋದಿಲ್ಲ. ಹೀಗಾಗಿ ಅದು ನನ್ನ ಅದು ವಿಶೇಷವಾಗಿ ಮಕ್ಕಳ ಜೊತೆ ವ್ಯಕ್ತಿತ್ವ ವಿಕಸನ ಮಾಡಬೇಕಾದಾಗ ಆ ಮಕ್ಕಳ ಹೃದಯಕ್ಕೆ ಮುಟ್ಟಿಸ್ಬೇಕು ಅಂತ ನಾನು ಮಾಡೋ ಪ್ರಯತ್ನ ಇದೆಯಲ್ಲ, ಆ ಮಕ್ಕಳ ವ್ಯಕ್ತಿತ್ವ ವಿಕಸನ ಆಗುವ ಸಂದರ್ಭದಲ್ಲಿ ನನ್ನ ವ್ಯಕ್ತಿತ್ವ ವಿಕಾಸ ಆಗ್ತಾ ಇದೆ.
ನನಗೆ ಯಾರಾದರೂ ವ್ಯಕ್ತಿತ್ವ ವಿಕಸನೆ ಮಾಡಿದರೆ ಮಕ್ಕಳೇ ಮಾಡಿದಾರಮ್ಮ. ಸ್ನೇಹಿತರ ಶರಣ ಬಂಧುಗಳೇ, ಇದುವರೆಗೂ ಸಾಧಕರ ಜೊತೆ ಜೊತೆ ಕಾರ್ಯಕ್ರಮದಲ್ಲಿ ಶ್ರೀಯುತ ಅರವಿಂದ್ ಜತ್ತಿ ಸರ್ ಅವರು ತಮ್ಮ ಮನಸ್ಸಿನ ಮಾತುಗಳನ್ನು ಒಂದು ತೆರೆದ ಪುಸ್ತಕದಂತೆ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಅವರ ಸಾಧನೆಯನ್ನು ಕೇಳ್ತಾ ಇದ್ರೆ ಮತ್ತಷ್ಟು ಕೇಳಬೇಕು ಅಂತಾನೆ ಅನಿಸುತ್ತೆ, ಆದರೆ ಸಮಯದ ಅಭಾವ ಇದೆ. ನಮ್ಮೊಂದಿಗೆ ಇದುವರೆಗೂ ತಮ್ಮ ವಿಚಾರಗಳನ್ನು ಹಂಚಿಕೊಂಡಂತಹ ಶ್ರೀಯುತ ಅರವಿಂದ್ ಜತ್ತಿ ಸರ್ ಅವರಿಗೆ ಬಸವ ಟಿ ವಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಶರಣಾರ್ಥಿ. ಥ್ಯಾಂಕ್ ಯು. ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣಾರ್ಥಿ.